ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ಒನ್ ಟು ಒನ್ ಕಾರ್ಯಕ್ರಮದ ವಿಶೇಷ ಅತಿಥಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೂಲಕ ಸಾರ್ವಜನಿಕ ಜೀವನ ಪ್ರವೇಶ ಮಾಡಿದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಪಳಗಿದವರು ಪ್ರಕರ ಹಿಂದುತ್ವವಾದಿ ಒಂದಲ್ಲ ಎರಡು ಮಹತ್ತರ ಖಾತೆಗಳನ್ನು ಅವರು ನಿಭಾಯಿಸ್ತಾ ಇದ್ದಾರೆ ಒಂದು ಇಂಧನ ಮತ್ತೊಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರೇ ವಿ ಸುನಿಲ್ ಕುಮಾರ್ ವಿ ಸುನಿಲ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ತುಂಬ ಲೇಟಾದರೂ ಎರಡು ಮಹತ್ತರ ಖಾತೆಗಳನ್ನು ನಿಮ್ಮ ಹೇಳಿಕೆಗೆ ಹಾಕ್ಕೊಂಡಿದ್ದೀರಾ ಏನನ್ಸುತ್ತೆ ಖುಷಿ ಇದೆ ಎರಡು ಇಲಾಖೆಗಳನ್ನು ನಿಭಾಯಿಸಬೇಕು ಅನ್ನುವಂಥ ಹೊಣೆಗಾರಿಕೆಯನ್ನು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನನಗೆ ಕೊಟ್ಟಿದೆ ಸಮರ್ಥವಾಗಿ ನಿಭಾಯಿಸ್ತೇನೆ ಎನ್ನುವಂಥ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಹೆಜ್ಜೆಗಳನ್ನು ಇಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ನೀವು ಎಲ್ಲೋ ಹಿಂದೆ ಯಡಿಯೂರಪ್ಪ ಅವರ ಸಂಪುಟದಲ್ಲೇ ಮಂತ್ರಿ ಆಗಬೇಕಾಗಿತ್ತು ಎರಡು ವರ್ಷ ಲೇಟ್ ಆಯಿತು ಶಾಸಕನಾಗ್ತಾನೆ ಎನ್ನುವಂಥ ಕನಸನ್ನೇ ಕಂಡಿಲ್ಲ ಹಾಗಾಗಿ ತಡ ಆಯಿತು ಅನ್ನುವಂಥ ಪ್ರಶ್ನೆ ಇಲ್ಲವೇ ಇಲ್ಲ ಅವಕಾಶ ಸಿಕ್ ಅವಕಾಶ ಪಕ್ಷ ನನಗೆ ಮಾಡಿಕೊಟ್ಟಿದೆ ಕಾರ್ಕಳದ ಜನ ನನ್ನನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಈಗ ಸಂದರ್ಭ ಓದಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಳ್ತೇನೆ ಅಷ್ಟೇ ನೀವು ಎರಡು ಸಾವಿರ ನಾಲ್ಕರಲ್ಲಿ ಕರ್ನಾಟಕ ವಿಧಾನಸಭೆ ಅತ್ಯಂತ ಕಿರಿಯ ಸದಸ್ಯರು ಜೊತೆಗೆ ಈಗ ಕೂಡ ಬೊಮ್ಮಾಯಿ ಸಂಪುಟದಲ್ಲಿ ಅತ್ಯಂತ ಕಡಿಮೆ ವಯಸ್ಸಿನ ಮಂತ್ರಿಗಳು ಇದು ಒಂದು ರೀತಿಯ ನಿಮಗೆ ಪ್ಲಸ್ ಪಾಯಿಂಟೇ ಅಲ್ಲ ಒಂದು ಈ ರೀತಿ ಸತತವಾಗಿ ಮೂರು ಬಾರಿ ನನ್ನನ್ನು ಗೆಲ್ಲಿಸ್ಕೊಟ್ಟಂಥ ಕಾರ್ಕಳದ ಜನರಿಗೆ ಕೀರ್ತಿ ಸಲ್ಲಬೇಕು ಎರಡು ಸಾವಿರದ ನಾಲ್ಕರಿಂದ ನನ್ನನ್ನು ಶಾಸಕನನ್ನಾಗಿ ಮಾಡಿ ಈ ಸ್ಥಾನದ ತನಕ ತಂದು ನಿಲ್ಲಿಸಿದ್ದಾರೆ ಆಯ್ಕೆ ಮಾಡಿದಂಥ ಕಾರ್ಕಳದ ಜನರಿಗೆ ಮತ್ತು ಈ ಎಲ್ಲ ಅವಕಾಶಗಳನ್ನು ಹಂತ ಹಂತವಾಗಿ ಕೊಟ್ಟಂಥ ಪಕ್ಷದ ಹಿರಿಯರಿಗೆ ಕೀರ್ತಿ ಬಿಟ್ಟರೆ ನಂದೇನು ಇದರಲ್ಲಿ ಏನು ಸಾಧನೆ ಏನಿಲ್ಲ ಇಂಧನ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡೂ ನೀವು ಬಯಸಿದ್ದ ಅಥವಾ ನಿಮಗೆ ಬಂದಿದ್ದ ನಾನು ಶಾಸಕ ಅನ್ನುವಂಥದ್ದನ್ನೇ ಬಯಸಿರಲಿಲ್ಲ ಹಾಗಾಗಿ ಮಂತ್ರಿ ಆಗ್ತೀನಿ ಅನ್ನುವಂಥದ್ದು ಆಮೇಲಿನ ವಿಷಯ ಮತ್ತು ಇಲಾಖೆಗಳು ಯಾವುದು ಕೊಟ್ಟರು ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ವಿ ಮತ್ತು ಇಲ್ಲಿ ತನಕ ಯಾವುದನ್ನು ಕೂಡ ಕೇಳಿ ತಗೊಂಡಿಲ್ಲ ಗುರುತಿಸಿ ನನಗೆ ಕೊಟ್ಟಿದ್ದಾರೆ ಇದರ ಇಲಾಖೆ ಅತ್ಯಂತ ಮಹತ್ವವಾದಂಥ ಒಂದು ಇಲಾಖೆ ಇತ್ತೀಚೆಗೆ ಕೋಲ್ ಸ್ಕೇರ್ ಸಿಟಿಯಿಂದ ಇಡೀ ರಾಷ್ಟ್ರಾದ್ಯಂತ ಒಂದು ವಿದ್ಯುತ್ ಕೊರತೆಯ ಒಂದು ದೊಡ್ಡ ಸುದ್ದಿಯಾಯಿತು ಇದು ಎಲ್ಲೋ ರಾಜಕೀಯವಾಗಿ ಕ್ರಿಯೇಟ್ ಆಗಿದ್ದ ನಿಜವಾಗಲೂ ಆ ಥರದ ಒಂದು ಕೊರತೆ ಇದೆ ಕಲ್ಲಿದ್ದಲಿನ ಸಮಸ್ಯೆ ನಮ್ಮ ದೇಶದಲ್ಲಿ ಮಾತ್ರ ಕೊರತೆ ಆಗಿದ್ದಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಕಲ್ಲಿದ್ದಲಿನ ಸಮಸ್ಯೆ ನಿರ್ಮಾಣ ಆಗಿತ್ತು ಆ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಸ್ವಲ್ಪ ಕೂಡ ಕೆಲವು ದಿನಗಳ ಕಾಲ ಕೊರತೆಗಳು ಉಂಟಾಗಿತ್ತು ಜಗತ್ತಿನಲ್ಲಿ ಕೊರತೆ ಉಂಟಾದಾಗ ದೇಶದಲ್ಲಿ ಕೊರತೆ ಉಂಟಾದಾಗ ಸಹಜವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಕೊರತೆ ಹಾಗೆ ಆಗುತ್ತೆ ಆ ಕೊರತೆ ಆಗ್ತಿದೆ ಅಂತ ಗೊತ್ತಾದಾಗ ಸರಿಯಾದ ಸಮಯದಲ್ಲಿ ನಾವು ಅದನ್ನು ಕೇಂದ್ರದ ಸಚಿವರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಮುಖ್ಯಮಂತ್ರಿಗಳ ಸಹಕಾರವನ್ನು ತೆಗೆದುಕೊಂಡಿದ್ದರಿಂದ ಯಾವುದೇ ರೀತಿಯಾದಂಥ ತೊಂದರೆ ರಾಜ್ಯದ ಜನರಿಗೆ ಆಗದಂಥ ಎಚ್ಚರಿಕೆಯನ್ನು ವಹಿಸಿದ್ದೀವಿ ಇವತ್ತು ಸಹಜವಾದಂಥ ಸ್ಥಿತಿಗೆ ಬಂದಿದೆ ಎನ್ನುವಂಥ ವಿಶ್ವಾಸ ಇದೆ ನನಗೆ ಈ ಸಮಸ್ಯೆಗೆ ಸಂಬಂಧಪಟ್ಟಂತೂ ಕೂಡ ವಿರೋಧ ಪಕ್ಷಗಳು ಎಲ್ಲೋ ಇದು ಒಂದು ತರಹದ ಖಾಸಗೀಕರಣದ ಹುನ್ನಾರ ಅನ್ನೋ ಮಾತುಗಳು ಕೇಳಿಬಂದು ವಿರೋಧ ಪಕ್ಷಗಳಿಗೆ ಆಧಾರರಹಿತವಾಗಿ ಮಾತನಾಡುವಂಥದ್ದು ವಿರೋಧ ಪಕ್ಷದ ನಾಯಕರ ಗುಣ ಅದು ಇವತ್ತಿಂದ ಏನಲ್ಲ ಕಲ್ಲಿದ್ದಲ್ಲ ಕೊರತೆ ಆಗಿದ್ದು ನಿಜ ಹಾಗಂತೇಳಿ ರಾಜ್ಯದ ಜನರಿಗೆ ನಾವೇನಾದ್ರು ತೊಂದರೆ ಮಾಡಿದ್ವಾ ಪರ್ಯಾಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾವೆ ಎಲ್ಲೂ ತೊಂದರೆ ಆಗದಂತೆ ಎಚ್ಚರಿಕೆಗಳು ನಾವು ವಹಿಸ್ಕೊಂಡಿದ್ದಾವೆ ಒಂದು ದಿನ ಎರಡು ದಿನ ತೊಂದರೆ ಇಡೀ ಜಗತ್ತಿನಲ್ಲಾದಾಗ ಅದರ ಪರಿಣಾಮ ನಮ್ಮ ದೇಶದ ಮೇಲೆ ಹಾಗೆ ಆಗುತ್ತೆ ನಮ್ಮ ರಾಜ್ಯದ ಮೇಲೆ ಹಾಗೆ ಆಗುತ್ತೆ ಈ ಸಂಗತಿಯನ್ನು ಅರ್ಥ ಮಾಡ್ಕೊಂಡು ಇದು ಇದ್ಯಾವುದೋ ಹುನ್ನಾರ ಅನ್ನುವಂಥದ್ದನ್ನು ಅವ್ರು ಅರ್ಥ ಮಾಡಿಕೊಂಡು ನಾನೇನು ಮಾಡಲಿಕ್ಕಾಗಲ್ಲ ಮತ್ತು ಹುನ್ನಾರ ಅಪಪ್ರಚಾರ ಕಾಂಗ್ರೆಸ್ನಲ್ಲಿರುವಂಥ ಗುಣ ನಮ್ಮಲ್ಲಿ ಆ ರೀತಿಯಾದಂಥ ಗುಣಗಳಿಲ್ಲ ಭವಿಷ್ಯದ ದೃಷ್ಟಿಯಿಂದ ಪರ್ಯಾಯ ಇಂಧನ ಮೂಲ ಅದ ಬೆಳವಣಿಗೆ ಅದರ ಅಭಿವೃದ್ಧಿ ಅವನ್ನ ಸ್ಥಾಪನೆ ಮಾಡೋದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಾವು ಇಂಧನದ ವಿಷಯದ ಕುರಿತಂತೆ ಭಾಳ ವಿಶೇಷವಾದಂಥ ಮುತುವರ್ಜಿಗಳನ್ನು ಬೇರೆ ಬೇರೆ ಹಂತಗಳಲ್ಲಿ ತೆಗೆದುಕೊಂಡಿದ್ದಾವೆ ಸೌರ ವಿದ್ಯುತ್ ಇರ್ಬೋದು ವಿಂಡಿನ ಮುಖಾಂತರ ವಿದ್ಯುತ್ ಇರ್ಬೋದು ಜಲದ ಮುಖಾಂತರ ವಿದ್ಯುತ್ ಇರ್ಬೋದು ಇದೆಲ್ಲದನ್ನೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚು ಮಾಡುವಂಥ ಪ್ರಯತ್ನಗಳು ಇಲಾಖೆ ಕಡೆಯಿಂದ ಬೇರೆ ಬೇರೆ ಹಂತಗಳಲ್ಲಿ ನಡೀತಾನೆ ಇದೆ ನಮಗೆ ಪೂರೈಕೆ ಆಗ್ತಾ ಇರುವಂಥ ವಿದ್ಯುತ್ತಿನಲ್ಲಿ ಶೇಕಡ ಐವತ್ತು ಭಾಗವನ್ನು ಈ ರೀತಿಯಾದಂಥ ಇಂಧನಗಳ ಮುಖಾಂತರವೇ ನಾವು ಇವತ್ತು ಬರೆಸ್ಕೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಬೇಡಿಕೆ ಇನ್ನಷ್ಟು ಜಾಸ್ತಿ ಆದರೆ ಅದನ್ನು ಉತ್ಪಾದನೆ ಇನ್ನಷ್ಟು ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಖಂಡಿತ ಇಲಾಖೆ ಮಾಡುತ್ತೆ ಆ ನಿಟ್ಟಿನಲ್ಲಿ ಯೋಚನೆಗಳು ನಮ್ಮ ನಡೀತಾನೆ ಇದೆ ಪರ್ಯಾಯ ಇಂಧನ ಸಾರಿಗೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಅಥವಾ ಹೆಚ್ಚು ಚಾಲ್ತಿಯಲ್ಲಿರೋದು ಇವಾಗ ಎಲೆಕ್ಟ್ರಿಕ್ ಸಾರಿಗೆ ಈ ನಿಟ್ಟಿನಲ್ಲಿ ಏನು ಕೆಲಸ ಆಗ್ತಾ ಇದೆ ವಿದ್ಯುತ್ ಚಾಲಿತ ವಾಹನಗಳು ಮುಂದಿನ ಭವಿಷ್ಯ ವಿದ್ಯುತ್ ಚಾಲಿತ ವಾಹನಗಳನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದನ್ನು ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಈಗಾಗಲೇ ಕಾರ್ಯ ವಿದ್ಯುತ್ ಚಾಲಿತ ವಾಹನಗಳನ್ನು ಖರೀದಿ ಮಾಡಲಿಕ್ಕೋಸ್ಕರ ಶೇಕಡ ಇಪ್ಪತ್ತರಿಂದ ಶೇಕಡ ನಲವತ್ತರ ತನಕ ನಾವು ಸಬ್ಸಿಡಿಯನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಘೋಷಣೆ ಮಾಡಿದೆ ನಾವು ಇಂಧನ ಇಲಾಖೆಯಿಂದ ವಿದ್ಯುತ್ ಚಾಲಿತ ವಾಹನಗಳಿಗೆ ರೀಚಾರ್ಜ್ ಸೆಂಟರನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂಥ ತಯಾರಿಗಳನ್ನು ಮಾಡ್ತಾಯಿದೆ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಗಳು ವಸತಿ ಗೃಹಗಳಿರುವಂಥ ಮನೆಗಳ ಕೆಳಗಡೆ ಪ್ರವಾಸೋದ್ಯಮದ ಸ್ಥಳಗಳಲ್ಲಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜಾಸ್ತಿ ಮಾಡ್ತಾಯಿದೆ ಜನರ ಬೇಡಿಕೆ ಜಾಸ್ತಿ ಮಾಡಿದರೆ ಇನ್ನಷ್ಟು ನಾವು ಕೇಂದ್ರ ಸರ್ಕಾರ ಕೂಡ ದೊಡ್ಡ ಮಟ್ಟದ ಒಂದು ಆಂದೋಲನ ಮಾಡ್ತಾ ಇದೆ ಜೊತೆಗೆ ಜನಸಾಮಾನ್ಯರು ಕೂಡ ಅದರತ್ತ ಒಲವು ತೋರಿಸ್ತಾ ಇದ್ದಾರೆ ಆದರೆ ಅದಕ್ಕೆ ಅಗತ್ಯ ತಕ್ಕಂಥ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯ ತಕ್ಷಣ ನಮಗೆ ಬರೋದು ರೀಚಾರ್ಜ್ ಪಾಯಿಂಟ್ಗಳು ಇನ್ನು ಕೆಲವರು ಹೇಳ್ತಾರೆ ನಾನು ನಲ್ವತ್ತು ಕಿಲೋಮೀಟರ್ ಹೋದೆ ಆಮೇಲೆ ಈಗಾಗಲೇ ನಾವು ಕರ್ನಾಟಕದಲ್ಲಿ ಒಂದು ಸಾವಿರ ರೀಚಾರ್ಜ್ ಸೆಂಟರ್ಗಳನ್ನು ಮಾಡಬೇಕು ಅಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ ಅದು ಬೀದರ್ನಿಂದ ಹಿಡಿದು ಚಾಮರಾಜನಗರ ತನಕ ಒಂದು ಸಾವಿರ ರಿಚಾರ್ಜ್ ಸೆಂಟರ್ಗಳನ್ನು ಮಾಡ್ತೇವೆ ಒಂದೇ ದಿನದಲ್ಲಿ ಒಂದೇ ತಿಂಗಳಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವೀಗಾಗಲೇ ವಿದ್ಯುತ್ ಚಾಲಿತ ವಾಹನಗಳ ಉತ್ಪಾದನೆಯನ್ನು ಮಾಡುವಂಥ ಉದ್ಯಮಿದಾರರ ಜೊತೆಗೆ ಸಭೆಯನ್ನು ಮಾಡಿದ್ದೇವೆ ದ್ವಿಚಕ್ರ ವಾಹನ ಎಷ್ಟು ಬರುತ್ತೆ ನಾಲ್ಕು ಚಕ್ರದ ವಾಹನಗಳು ಎಷ್ಟು ಬರುತ್ತೆ ಮೂರು ಚಕ್ರದ ವಾಹನಗಳು ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೇವೆ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಹೆಚ್ಚೆಚ್ಚು ಮಾಡ್ತೇವೆ ಈಗ ಬೆಂಗಳೂರಿನಲ್ಲಿ ಹೆಚ್ಚು ವಾಹನಗಳು ಬಂದಿದೆ ಬೆಂಗಳೂರಿನಲ್ಲಿ ಆ ರೀತಿಯಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ವಿಸ್ತರಿಸ್ತೇವೆ ಎಷ್ಟು ಜನ ಈ ರೀತಿ ವಾಹನಗಳನ್ನು ಖರೀದಿ ಮಾಡ್ತಾರೋ ಅದಕ್ಕೆ ತಕ್ಕಂತೆ ರೀಚಾರ್ಜ್ ಸೆಂಟರ್ಗಳನ್ನು ಹೆಚ್ಚು ಮಾಡ್ಕೊಳ್ತೇವೆ ವಿದ್ಯುತ್ ಉತ್ಪಾದನೆ ಮತ್ತು ಅದರ ಬಳಕೆ ಅಥವಾ ಸಪ್ಲೈ ಆ್ಯಂಡ್ ಡಿಮಾಂಡ್ ಸರಿಯಾಗಿದೆಯಾ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಮಾಡ್ತಾ ಇದ್ದೇವೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ ಹಾಗಂತೇಳಿ ಭಾಳ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅನ್ನೋದಿಲ್ಲ ಈಗ ಸೋಲಾರು ಮತ್ತು ವಿಂಡಿನಿಂದ ನಾವು ಏನು ನಿರೀಕ್ಷೆ ಮಾಡಿದೀವೋ ಅದೇ ನಿರೀಕ್ಷೆ ಎಲ್ಲ ದಿನಗಳಲ್ಲಿ ಬಂದುಬಿಡುತ್ತೆ ಅಂತೇನಿಲ್ಲ ಯಾಕೆಂದರೆ ಪ್ರಕೃತಿಯ ಮೇಲೆ ಅವೆಲ್ಲದೂ ಕೂಡ ಅವಲಂಬಿತ ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿರುವಂಥ ಬೇಡಿಕೆಗೆ ತಕ್ಕಂತೆ ನಮ್ಮ ಉತ್ಪಾದನೆಗಳಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇಡಿಕೆಗಳು ಬರಬಹುದು ಅನ್ನುವಂಥದ್ದನ್ನು ಕಣ್ಮುಂದೆ ಇಟ್ಟುಕೊಂಡು ಉತ್ಪಾದನಾ ಜಾಸ್ತಿ ಮಾಡುವಂಥ ಕ್ರಮಗಳನ್ನು ಕೂಡ ನಾವು ಕೈಗಿ ಕೈಗೊಳ್ತಾ ಇದ್ದೇವೆ ಎಲ್ಲೋ ಪರೋಕ್ಷವಾಗಿ ಅನಿಯಮಿತ ಲೋಡ್ ಶೆಡ್ಡಿಂಗ್ ನಡೀತಾ ಇದೆ ಅನ್ನೋ ಎಲ್ಲೂ ನಡೆದಿಲ್ಲ ಎಲ್ಲೂ ನಡೆದಿಲ್ಲ ಇದೊಂದು ಸಣ್ಣ ಅಪಪ್ರಚಾರಲಿಕ್ಕಿಂತ ಯಾರೋ ಒಂದು ಕಡೆ ಉಯಿಲೆಬ್ಬಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಲೋಡ್ ಶೆಡ್ಡಿಂಗಿನ ಪ್ರಸ್ತಾವನೆ ಕರ್ನಾಟಕದಲ್ಲಿ ಇವತ್ತು ಇಲ್ಲ ಮುಂದೆನೇ ಇರೋದಿಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಇಂಡಸ್ಟ್ರಿಗಳು ಅಲ್ಲಿ ಕೆಲವೊಂದಿಷ್ಟು ವಿದ್ಯುತ್ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಹಿಂದೇನೂ ಕೂಡ ಹಲವಾರು ನಿಮಗೆ ಗೊತ್ತು ಕೆಲವರು ವಿದ್ಯುತ್ ಬಾಕಿ ಕೊಡಲ್ಲ ಈ ಥರದ್ದೆಲ್ಲ ಸಮಸ್ಯೆಗಳನ್ನ ಕೇಳಿಪಟ್ಟಿದ್ದೀವಿ ಇದೊಂದು ದೊಡ್ಡ ಒಂದು ವ್ಯವಸ್ಥಿತ ಜಾಲ ಥರದೇ ಕೆಲಸ ಮಾಡ್ತಾರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ಈ ಇಲಾಖೆ ಪ್ರತಿದಿನ ಪ್ರತಿ ವರ್ಷ ಸುಧಾರಣೆ ಆಗ್ತಾ ಇರೋ ಸುಧಾರಣೆ ಆಗಬೇಕಾದಂಥ ಇಲಾಖೆ ನಾವು ಸೋರಿಕೆಯನ್ನು ತಡೆಗಟ್ಟಬೇಕು ನಮ್ಮಲ್ಲಿ ಆಗ್ತಾ ಇರುವಂಥ ನಷ್ಟವನ್ನು ತಡೆಗಟ್ಟಬೇಕು ಜನರಲ್ಲಿ ಜಾಗೃತಿಯನ್ನು ನಿರ್ಮಾಣ ಮಾಡಬೇಕು ಇದೆಲ್ಲದೂ ಕೂಡ ಪ್ರತಿ ವರ್ಷಗಳು ಕೂಡ ನಡೀತಾ ಇರುವಂಥ ಕಾರ್ಯಕ್ರಮಗಳು ಈ ಹಿನ್ನೆಲೆಯಲ್ಲಿ ಸೋರಿಕೆಯನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ನಾವು ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ನಮ್ಮ ಸರಬರಾಜಿನಲ್ಲೂ ಆಗ್ತಾ ಇರುವಂಥ ನಷ್ಟವನ್ನು ಕೂಡ ಕಡಿಮೆ ಮಾಡಬೇಕು ಅನ್ನುವಂಥ ಪ್ರಯತ್ನವೂ ಕೂಡ ಇಲಾಖೆಯಿಂದ ಬೇರೆ ಬೇರೆ ಹಂತಗಳಲ್ಲಿ ನಡೀತಾ ಇದೆ ಆ ರೀತಿ ಹೆಚ್ಚು ಆಗದಂತೆ ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅಥವಾ ಐದು ವರ್ಷದ ಹತ್ತು ವರ್ಷದ ಇದ್ದದ್ದ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ನಾವು ಭಾಳಷ್ಟು ದೊಡ್ಡ ಪ್ರಮಾಣದ ಸುಧಾರಣೆಗಳನ್ನು ಕಂಡಿದ್ದೇವೆ ಇನ್ನೊಂದು ಬಹು ದಿನಗಳ ಬೇಡಿಕೆ ರೈತರಿಗೆ ನಿರಂತರ ವಿದ್ಯುತ್ ಪೂರೈಕೆ ರೈತರ ಪಂಪ್ಸೆಟ್ಗಳಿಗೆ ತ್ರೀ ಫೇಸ್ ವಿದ್ಯುತ್ ಪೂರೈಕೆ ನಿರಂತರ ಮಾಡಬೇಕು ಅನ್ನೋ ದೊಡ್ಡ ಬೇಡಿಕೆ ಇದೆ ಆವಾಗಿಂದಲೂ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಇಲಾಖೆ ಅಥವಾ ನೀವು ಯಾವ ಥರ ಒಂದು ವಿಜನ್ ಹೊಂದಿದ್ದೀರಾ ನೋಡಿ ಎರಡು ಸಂಗತಿಗಳನ್ನು ನಾನು ಸ್ಪಷ್ಟ ಮಾಡ್ತೇನೆ ಮೊದಲನೇದು ರೈತರಿಗೆ ಏಳು ಗಂಟೆಗಳ ಕಾಲ ವಿದ್ಯುತ್ತನ್ನು ಅವರ ಕೃಷಿ ಪಂಪ್ಸೆಟ್ಗಳ ಕೊಡಲಿಕ್ಕೆ ಕೊಡಲಿಕ್ಕೆ ನಮ್ಮ ಸರ್ಕಾರ ಇವತ್ತು ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರ ಇರಾದೆಯೂ ಕೂಡ ಅದೇ ಇದೆ ರೈತರಿಗೆ ಏಳು ಗಂಟೆಗಳ ಕಾಲ ವಿದ್ಯುತ್ತನ್ನು ಕೊಡಬೇಕು ಅಂತ ನಿರಂತರವಾಗಿ ಏಳು ಗಂಟೆ ನಮಗೆ ಕೊಡಲಿಕ್ಕೆ ಕಷ್ಟ ಸಾಧ್ಯ ಆದರೆ ಅದನ್ನು ಎರಡು ಹಂತಗಳಲ್ಲಿ ಮೂರು ಹಂತಗಳಲ್ಲಿ ಕೊಡುವಂಥ ಪ್ರಯತ್ನ ನಡೀತಾ ಇದೆ ಕೆಲವು ತಾಲೂಕುಗಳಲ್ಲಿ ಏಳು ಗಂಟೆ ನಮಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಈ ಸತ್ಯವನ್ನು ನಾನು ಒಪ್ಕೊಳ್ತೇನೆ ಆ ರೀತಿಯಾದಂಥ ತಾಲೂಕುಗಳಿಗೂ ಕೂಡ ನಾವು ಇಲಾಖೆಯಲ್ಲಿ ನೂರು ದಿನದ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದಾವೆ ಈಗಾಗಲೇ ಡಿಸೆಂಬರ್ ಕೊನೆಯ ಹೊತ್ತಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ರೈತರ ಪಂಪ್ಸೆಟ್ಗಳಿಗೆ ಏಳು ಗಂಟೆಗಳ ಕಾಲ ವಿದ್ಯುತ್ತನ್ನು ನಾವು ಕೊಡ್ತೇವೆ ಅದು ಎರಡು ಹಂತಗಳಲ್ಲಿರ್ಬೋದು ಕೆಲವು ಕಡೆಗಳಲ್ಲಿ ಮೂರು ಹಂತಗಳಲ್ಲಿರ್ಬೋದು ನಿರಂತರವಾಗಿ ಏಳು ಗಂಟೆ ಕೊಡಲಿಕ್ಕೆ ನಮಗೆ ಇವತ್ತಿನ ದಿನದಲ್ಲಿ ಕಷ್ಟ ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡೋಣ ಇನ್ನೊಂದು ಇನ್ನೊಂದು ನಿಮ್ಮದ ಮಹತ್ವದ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲರೂ ನಾವೀಗ ಆಲ್ರೆಡಿ ರೆಡಿಯಾಗಿದ್ದೀವಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ಕನ್ನಡಕ್ಕಾಗಿ ನಾವು ಮಾತಾಡಿ ಮಾತಾಡಿ ಕನ್ನಡ ಹಲವಾರು ವಿಶೇಷ ಅಭಿಯಾನ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಒಂದು ವಾರ ಕಾಲ ನಡೆಯುವಂಥದ್ದು ಇದು ಕೇವಲ ಒಂದು ಅಭಿಯಾನ ಅಥವಾ ಒಂದು ವಾರದ ಮಟ್ಟಿಗೆ ಸೀಮಿತ ಆಗಿರಬಾರ್ದು ಕನ್ನಡವನ್ನು ನಿಜವಾಗಲೂ ನಾವು ಜನರ ಮನಸ್ಸಿನಲ್ಲಿ ಅವರು ಒಪ್ಕೋಬೇಕು ಅದನ್ನು ನಾವು ಜಾಗೃತಿ ಮಾಡಿಸಬೇಕು ಈ ನಿಟ್ಟಿನಲ್ಲಿ ಸುದೀರ್ಘವಾದಂಥ ಒಂದು ಲಾಂಗ್ ಟರ್ಮ್ ವಿಷನ್ ಏನಾರು ಇದೆಯಾ ಅಲ್ಲ ನೋಡಿ ಒಂದು ಮಾ ಕನ್ನಡಕ್ಕಾಗಿ ನಾವು ಮತ್ತು ಮಾತಾಡ ಮಾತಾಡೋ ಕನ್ನಡ ಇಲಾಖೆಯಿಂದ ಈ ಅಭಿಯಾನವನ್ನು ತೆಗೆದುಕೊಂಡಿದ್ದೇವೆ ಎಲ್ಲದನ್ನೂ ಕೂಡ ಸರ್ಕಾರ ಮತ್ತು ಇಲಾಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವೀಗ ಇದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದೇವೆ ಬಲವಂತವಾಗಿ ಅದನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಇಲಾಖೆ ಉದ್ದೇಶ ಅಲ್ಲ ನಾವು ಜನರ ನಡುವೆ ಹೋಗಬೇಕು ಜನರಿಗೆ ಜಾಗೃತಿಯನ್ನು ಮಾಡಬೇಕು ಕೆಲವು ಒಳ್ಳೆಯ ಸಂಗತಿಗಳನ್ನು ಜನರಿಗೆ ಹೇಳ್ಕೊಟ್ಟಾದ್ರೆ ಮಾಡಿಸ್ಬೇಕು ಅನ್ನುವಂಥದ್ದು ಈ ಅಭಿಯಾನದ ಉದ್ದೇಶ ಜನರ ಪಾಲ್ಗೊಳ್ಳುವಿಕೆ ತುಂಬ ಪಾಲ್ಗೊಳ್ಳುವಿಕೆ ಭಾಳ ಪ್ರಮುಖವಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಆರು ರೀತಿಯಾದಂಥ ಕಾರ್ಯಕ್ರಮ ಮೊದಲನೇದು ನಾಟಕದ ಬಗ್ಗೆ ಪ್ರೀತಿ ಬರಬೇಕು ಸಂಗೀತ ನೃತ್ಯದ ಬಗ್ಗೆ ಪ್ರೀತಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಜೋಡಿಸಿದ್ದಾವೆ ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಬರವಣಿಗೆ ಮಾಡಬೇಕು ಕನ್ನಡದಲ್ಲೇ ವ್ಯವಹರಿಸಬೇಕು ಕುಟುಂಬದ ಸದಸ್ಯರ ಜೊತೆಗೆ ಕನ್ನಡದಲ್ಲಿ ಮಾತಾಡಬೇಕು ದೂರವಾಣಿಯಲ್ಲಿ ಕನ್ನಡದಲ್ಲಿ ಮಾತಾಡಬೇಕು ಕನ್ನಡದಲ್ಲಿ ಸಹಿ ಮಾಡಬೇಕು ಇದು ಪ್ರಾರಂಭ ಆಗಿದೆ ಇದು ಒಂದು ವಾರಕ್ಕೆ ಮುಗಿಯೋದಲ್ಲ ಸಹಿ ಒಂದು ವಾರ ಇವತ್ತು ಕನ್ನಡದಲ್ಲಿ ಮಾಡಿದೆ ಅಂದರೆ ಒಂದು ವಾರ ಬಿಟ್ಟು ಕನ್ನಡದಲ್ಲಿ ಮಾಡಲ್ಲ ಅಂತಲ್ಲ ಒಂದು ಪ್ರಾರಂಭ ಆಗಲಿ ಅಂತ ಕೊನೆ ಪಕ್ಷ ಕುಟುಂಬದ ಸದಸ್ಯರು ತಂದೆ ತಾಯಿ ಮಕ್ಕಳು ಉಳಿದವರೆಲ್ಲರೂ ಕೂಡ ಕನ್ನಡದಲ್ಲಿ ಮಾತಾಡಬೇಕು ಅನ್ನುವಂಥ ಪದ್ಧತಿ ಪ್ರಾರಂಭ ಮಾಡಿ ಅಂತ ಹೇಳಿದ್ದಾವೆ ನಾಲ್ಕನೇದು ಕನ್ನಡದ ಉಡುಪು ಕನ್ನಡದ ಸಂಸ್ಕೃತಿ ಕನ್ನಡದ ಉಡುಗೆ ತೊಡುಗೆಗಳನ್ನು ಇನ್ನಷ್ಟು ಪ್ರೇರೇಪಿಸಬೇಕು ಅನ್ನುವಂಥ ಅಭಿಯಾನವನ್ನು ಕೂಡ ನಾವು ಇದರಲ್ಲಿ ಇದ್ದೇವೆ ಭಾಳ ಪ್ರಮುಖವಾಗಿರುವಂಥದ್ದು ಈ ಅಭಿಯಾನದಲ್ಲಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಾವಿರಾರು ಜಾಗಗಳಲ್ಲಿ ಕಂಠಗಳಲ್ಲಿ ಸಮೂಹ ಗಾಯನ ಅನ್ನುವಂಥ ಒಂದು ವಿಶೇಷವಾದಂಥ ಕರೆಯನ್ನು ಕೊಟ್ಟಿದ್ದಾವೆ ಕನ್ನಡದ ಮೂರು ಗೀತೆಗಳನ್ನು ಇದರಲ್ಲಿ ಹೇಳಬೇಕು ಅಂತ ಮೊದಲನೇದು ಬಾರಿಸು ಕನ್ನಡ ಡಿಮ್ಡಿಮವ ಎರಡನೇದು ಜೋಗದ ಸಿರಿ ಬೆಳಕಿನಲ್ಲಿ ಅನ್ನುವಂಥ ಇನ್ನೊಂದು ಗೀತೆ ಮೂರನೇದು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಇದು ಮೂರಲ್ಲದೆ ಇನ್ನೂ ನಾಲ್ಕೈದು ಆಗ್ಗ ಆಡ್ಬೋದು ನಮ್ಮದೇನೋ ಅದಕ್ಕೇನು ವಿರೋಧ ಇಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿ ಒಂದು ವಾರಗಳ ಅಭಿಯಾನವನ್ನು ಮೊದಲನೇ ಬಾರಿಗೆ ನಾವು ಮಾಡ್ತಾ ಇರುವಂಥದ್ದು ಜನರ ಆಶಯ ಕೂಡ ಹಾಗೂ ನಮ್ಮ ಆಶಯ ಕೂಡ ಇದು ಒಂದು ವಾರ ಅಲ್ಲ ಈ ವರ್ಷ ಇದು ಉಳ್ಳಿಲಿ ಅಂತ ಈ ಕಾರ್ಯ ನಾನು ಹೇಳಿದಂತೆ ಕನ್ನಡಕ್ಕಾಗಿ ನಾವು ಮಾತಾಡ ಮಾತಾಡೋ ಕನ್ನಡ ಭಾಷಣದ ವಸ್ತುನೂ ಅಲ್ಲ ಕಾರ್ಯಕ್ರಮವೂ ಅಲ್ಲ ನಮ್ಮದೊಂದು ಜೀವನ ಪದ್ಧತಿ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ಒಂದು ವಿಶೇಷವಾದಂಥ ಗುಣ ಅದು ಅದನ್ನು ಮಾಡುವಂಥ ಪ್ರಯತ್ನ ಇವತ್ತಿನ ಆರಂಭ ಆಗಲಿ ಅಂತ ನಿಮ್ಮ ಒಂದು ಅಭಿಯಾನದ ಒಂದು ಭಾಗವಾಗಿ ಶುದ್ಧ ಕನ್ನಡದಲ್ಲಿ ಮಾತಾಡೋದು ತುಂಬ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ತುಳುವಿನ ಶುದ್ಧ ಕನ್ನಡ ಅನ್ನೋ ಥರ ಟ್ರೋಲ್ ಆಗ್ತಾ ಇದೆ ಅದಲ್ಲ ನಾವದರಲ್ಲಿ ತಪ್ಪು ಮಾಹಿತಿ ಬಂದಿದೆ ನಾವು ಹೇಳಿರೋದು ಅನ್ಯ ಭಾಷೆಯನ್ನು ಬಳಕೆ ಮಾಡದೆ ಕನ್ನಡದಲ್ಲಿ ಸ್ಪರ್ಧೆ ಮಾಡಿ ಅಂತ ಒಂದು ಅಂದರೆ ಯುವಕರಿಗೆ ಇದೊಂದು ಪ್ರೇರಣೆ ಸಿಗಲಿ ಅಂತ ಶುದ್ಧ ಕನ್ನಡ ಅಂತಂದರೆ ಇನ್ನೇನೋ ಚರ್ಚೆ ಆಗ್ಬೋದು ನಾನು ಆ ಶಬ್ದ ಬಳಸಲಿಕ್ಕೆ ಹೋಗಲ್ಲ ಅನ್ಯ ಭಾಷೆಯನ್ನು ಬಳಸದೆ ಕನ್ನಡವನ್ನು ಬಳಕೆ ಮಾಡಿ ನಾಡಗೀತೆಯ ಸ್ವರ ಸಂಯೋಜನೆ ಮತ್ತು ದಾಟಿ ಬಗ್ಗೆ ಒಂದು ಸಣ್ಣದಾದಂಥ ಗೊಂದಲ ಇದೆ ಸುಮಾರು ದಿನಗಳಿಂದ ಅಥವಾ ಸುಮಾರು ವರ್ಷಗಳಿಂದ ಆ ಗೊಂದಲ ಇದೆ ಸೊ ನಿಮ್ಮ ಇಲಾಖೆ ಆದಷ್ಟು ಬೇಗ ಇದನ್ನು ಬಗೆಹರಿಸುತ್ತಾ ನೋಡಿ ಗೊಂದಲ ನಮ್ಮ ನಡುವೆ ಇಲ್ಲ ಗೊಂದಲವನ್ನು ಯಾರು ಮಾಡ್ತಿದ್ದಾರೋ ನಂಗೆ ಗೊತ್ತಿಲ್ಲ ಇಲಾಖೆ ಮತ್ತು ಸರ್ಕಾರ ಭಾಳ ಸ್ಪಷ್ಟವಾಗಿದೆ ನಾವು ಯಾವ ಸ್ವರ ಸಂಯೋಜನೆ ಇರಬೇಕು ಮತ್ತು ಅದರ ಕಾಲಮಿತಿ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಉಲ್ಲೇಖ ಮಾಡ್ತಾಯಿದ್ದೇವೆ ಕೆಲವರು ಮೂರು ನಾಲ್ಕು ನಿಮಿಷ ಹೇಳ್ತಾಯಿದ್ರು ಕೆಲವರು ಐದು ನಿಮಿಷ ಹೇಳ್ತಾಯಿದ್ರು ಕೆಲವರು ಸತತವಾಗಿ ಹಂಗೆಲ್ಲ ಹೇಳ್ತಾ ಇದ್ದಾರೆ ನಾವು ಅದಕ್ಕೊಂದು ಕಾಲಮಿತಿ ಮಾಡಿ ಅಂತ ಹೇಳಿದ್ದೇವೆ ಅದಕ್ಕೊಂದು ಪ್ರೊಫೆಸರ್ ಲೀಲಾವತಿ ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಸಮಿತಿಗೆ ನಮಗೆ ವರದಿಯನ್ನು ಕೊಟ್ಟಿದೆ ಆ ವರದಿ ಇವತ್ತು ಸರ್ಕಾರದ ಚರ್ಚೆಯ ಹಂತದಲ್ಲಿದೆ ಚರ್ಚೆ ಮಾಡಿದ ನಂತರ ಯಾವುದೇ ಸಂದರ್ಭದಲ್ಲಿ ನಾವು ಅದನ್ನು ಪ್ರಕಟ ಮಾಡ್ತೇವೆ ನಮಗೆ ಯಾವುದೇ ಗೊಂದಲ ಇಲ್ಲ ನಾವು ಸ್ಪಷ್ಟ ಇದ್ದೇವೆ ಸಮಿತಿ ಕೊಟ್ಟಂಥ ವರದಿಯನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅದನ್ನು ಪ್ರಕಟ ಮಾಡ್ತೇವೆ ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ಇದರ ರಕ್ಷಣೆ ಕನ್ನಡಿಗರೇ ತುಂಬ ಮುಖ್ಯ ಜೊತೆಗೆ ನೆರೆಯ ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಅಲ್ಲಿ ಇದ್ದಷ್ಟು ಭಾಷಾ ಪ್ರೇಮವಾಗಲಿ ನಮ್ಮ ಹತ್ರ ಇಲ್ಲ ಕೇಂದ್ರದಲ್ಲೂ ಬಿ ಜೆ ಪಿ ಸರ್ಕಾರ ಇದೆ ಇಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಇದೆ ಆದರೂ ಕೂಡ ಎಲ್ಲೋ ನಮ್ಮ ಫಾರ್ ಎಕ್ಸಾಂಪಲ್ ನಿಮಗೆ ಗಡಿ ವಿವಾದ ಬೆಳಗಾವಿ ಗಡಿ ವಿವಾದ ಬಂದಾಗ ಹೊಗೆನಕಲ್ ವಿವಾದ ಬಂದಾಗ ಮಹದಾಯಿ ವಿವಾದ ಬಂದಾಗ ಸೊ ಎಲ್ಲೋ ಒಂದು ಕಡೆ ಬಿ ಜೆ ಪಿಯವರು ಅಥವಾ ನಮ್ಮ ಸರ್ಕಾರ ಒಂಥರ ಸಾಫ್ಟ್ ಆಗಿರುತ್ತೆ ಕನ್ನಡದ ನೆಲದ ವಿಷಯ ಬಂದಾಗ ಜಲದ ವಿಷಯ ಬಂದಾಗ ನಾವು ಇಡೀ ರಾಜ್ಯದ ಜನ ಪಕ್ಷಭೇದ ಮರೆತು ಒಂದಾಗಿದ್ದೇವೆ ಇದ್ಯಾವುದೋ ಸರ್ಕಾರದ ಪ್ರಶ್ನೆ ಅಲ್ಲವೇ ಇಲ್ಲ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಪಕ್ಕದ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ನಮ್ಮ ತನವನ್ನು ನಾವು ಕಳ್ಕೊಳ್ಳಿಕ್ಕೆ ಯಾವತ್ತೂ ಕೂಡ ನಾವು ತಯಾರಿಲ್ಲ ಯಾವುದೇ ರೀತಿಯಾದಂಥ ಈ ರೀತಿಯ ವಿಷಯಗಳು ಬಂದಾಗ ಕರ್ನಾಟಕದ ಹಿತವನ್ನು ಕಾಪಾಡಿಕೊಳ್ಳುವಂಥದ್ದೇ ನಮ್ಮ ಮೊದಲ ಆದ್ಯತೆ ಹಾಗಾಗಿ ನಾವು ದೇಶ ಮೊದಲು ಅನ್ನುವಂಥ ಘೋಷಣೆ ಇಟ್ಕೊಂಡೆ ನಾವು ಹೊರಟಿರುವಂಥವ್ರು ಹಾಗಾಗಿ ನಮಗೆ ಕನ್ನಡದ ವಿಷಯ ಬಂದಾಗ ನಮಗೆ ಕರ್ನಾಟಕನೇ ಮೊದಲು ನಂತರ ಉಳಿದಂಥ ಸಂಗತಿಗಳೆಲ್ಲದಕ್ಕೂ ಕೂಡ ಹಾಗಾಗಿ ನೀವೇ ನೀವು ಉಲ್ಲೇಖ ಮಾಡಿದಂಥ ಯಾವ್ದಾವ ವಿವಾದದ ಸಂಗತಿಗಳಿದೆ ಆ ಎಲ್ಲ ವಿಷಯಗಳಲ್ಲಿ ಕರ್ನಾಟಕ ನಮ್ಮ ಮೊದಲನೇ ಆದ್ಯತೆ ನಮ್ಮ ರಾಜ್ಯಕ್ಕೆ ತೊಂದರೆ ಆಗದಂತೆ ಎಲ್ಲ ರೀತಿಯ ನಿಲುವುಗಳನ್ನು ನಾವು ತೆಗೆದುಕೊಂಡೇ ತೆಗೆದುಕೊಳ್ತೇವೆ ಗಡಿ ಶಾಲೆಗಳು ಗಡಿ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳಲ್ಲಿ ಕೆಲವೊಂದಿಷ್ಟು ಕನ್ನಡ ಶಾಲೆಗಳಲ್ಲಿ ನಾವು ರೀಸೆಂಟಾಗಿ ಒಂದು ವರದಿ ಮಾಡಿದ್ವಿ ಒಬ್ಬರೇ ಶಿಕ್ಷಕರು ಜೊತೆಗೆ ಶಾಲೆಗಳ ಕಟ್ಟಡಗಳು ಸರಿಯಿಲ್ಲ ಗಡಿಯಲ್ಲಿ ಅದಕ್ಕೆ ಆದ್ಯತೆ ಸಿಗ್ತಾಯಿಲ್ಲ ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೋತಾಯಿದ್ದೀವಿ ನೋಡಿ ಕನ್ನಡದ ಪ್ರೇಮ ಯಾವುದೋ ಒಂದು ಇಲಾಖೆಯಿಂದ ಆಗಬೇಕು ಅಂತ ನನಗೇನು ಅನ್ನಿಸ್ತಿಲ್ಲ ಎಲ್ಲ ಇಲಾಖೆಗಳು ಕೂಡ ಅದಕ್ಕೆ ಸಮನ್ವಯತೆ ಸಮನ್ವಯತೆ ಕಾಪಾಡಬೇಕು ವಿಶೇಷವಾಗಿ ಗಡಿ ಜಿಲ್ಲೆಗಳಲ್ಲಿ ಕನ್ನಡದ ಕುರಿತಂಥ ಜಾಗೃತಿಯನ್ನು ನಾವು ಈ ಅಭಿಯಾನದಲ್ಲೂ ಕೂಡ ತೆಗೆದುಕೊಂಡಿದ್ದೇವೆ ಶಿಕ್ಷಣದಲ್ಲಿ ಕನ್ನಡದ ಪ್ರೇಮ ಮತ್ತು ಕನ್ನಡ ಶಾಲೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಿಂದ ಈಗಾಗಲೇ ಶಿಕ್ಷಣ ಇಲಾಖೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರವು ಕೂಡ ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೆಜ್ಜೆಗಳನ್ನು ಇಡ್ತಾ ಇದೆ ನಾವೆಲ್ಲರೂ ಕೂಡ ಒಂದು ಸಮನ್ವಯವನ್ನು ಸಾಧಿಸಿ ಎಲ್ಲಿ ಆ ರೀತಿ ಕೊರತೆಗಳು ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆಯೋ ಆ ಕೊರತೆಗಳನ್ನು ನೀಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತ ಈ ಸರ್ಕಾರ ಈ ವಿಷಯನ ನಾನು ಯಾಕೆ ಕೇಳಿದೆ ಅಂತಂದರೆ ಈ ಪೋಸ್ಟ್ ಕೋವಿಡ್ ನಂತರ ಸರ್ಕಾರಿ ಶಾಲೆಗಳತ್ತ ಪೇರೆಂಟ್ಸ್ಗಳು ಹೆಚ್ಚಾಗ್ತದೆ ಸಂಖ್ಯೆ ಹೆಚ್ಚು ಬರ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಇವರು ಸದೃಢಗೊಳಿಸಿದರೆ ನಮ್ದು ಈ ಕಾನ್ವೆಂಟ್ ಪಿಡುಗ ಇನ್ನೊಂದಿದೆಯಲ್ಲ ಅನ್ಯ ಭಾಷೆ ಪ್ರೇಮ ಅದು ತಾನ ತಾನೇ ಸತ್ತು ಹೋಗುತ್ತೆ ಅಲ್ಲ ಒಂದು ಯಾರು ಕನ್ನಡದ ಕುರಿತಂತೆ ಮಾತಾಡ್ತಾರೆ ನಾನು ವಿನಂತಿಸ್ತೇನೆ ಕನ್ನಡದ ಪ್ರೇಮ ಸ್ವಯಂ ಅನುಷ್ಠಾನಗೊಳಬೇಕು ಕನ್ನಡದ ಪ್ರೇಮ ಯಾವುದೋ ವೇದಿಕೆಗೆ ಸೀಮಿತ ಅಲ್ಲ ನಾ ನಾನು ಕನ್ನಡವನ್ನು ಪ್ರೀತಿಸೋದ್ರ ಜೊತೆಯಲ್ಲಿ ನಾನು ಅದನ್ನು ಅನುಷ್ಠಾನಕ್ಕೆ ತರ್ತೇನೆ ನನ್ನ ಮನೆಯಲ್ಲಿ ಆ ರೀತಿಯಾದಂಥ ಪ್ರಕೃತಿ ಪ್ರವೃತ್ತಿಯನ್ನು ಬೆಳೆಸ್ತೇನೆ ಅನ್ನುವಂಥದ್ದು ಆಗಬೇಕು ನೀವು ಊರಿಗೆಲ್ಲ ವೇದಾಂತ ಅಂತ ಹೇಳಿ ನೀನು ಬೇರೆ ಮಾಡಿದ್ದೀನಿ ಅಂತಂದರೆ ಅದನ್ನು ಒಪ್ಕೊಳ್ಳಿಕ್ಕೆ ನಾವು ತಯಾರಿ ಇಲ್ಲ ಇವತ್ತು ಕನ್ನಡ ಶಾಲೆಗಳು ಬೆಳಿಬೇಕು ಅಂತಾದರೆ ಕನ್ನಡ ಶಾಲೆಗಳ ಸಂಖ್ಯೆ ಆ ಸಂಖ್ಯೆ ಗುಣಗುಣವಾಗಿ ಮೂಲಭೂತ ಸೌಕರ್ಯ ಇದೆಲ್ಲದನ್ನು ಕೂಡ ತಯಾರಿಗಳನ್ನು ಮಾಡ್ಕೋಬೇಕು ಸೊ ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಈಗಾಗಲೇ ಬೇರೆ ಬೇರೆ ರೀತಿಯಂಥ ಆಲೋಚನೆಗಳನ್ನು ಮಾಡ್ತಾಯಿದೆ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಕನ್ನಡಿಗರಿಗೆ ಮೊದಲ ಆದ್ಯತೆ ಸಿಗಬೇಕು ಸರೋಜಿನಿ ಮಹಿಷಿ ವರದಿ ಸುಮಾರು ದಶಕಗಳ ಕಾಲ ಆಗಿ ಹೋಯಿತು ದುಡ್ಡು ತಿಂತ ಕೂತಿದೆ ಸೊ ಎಮ್ ಎನ್ ಸಿಗಳಿಗೆ ಸರೋಜಿನಿ ಮಹಿಷಿ ವರದಿ ಬಂದು ವರದಿ ಬಂದಾಗ ಎಂಬತ್ನಾಲ್ಕರಲ್ಲಿ ಎಂಬತ್ತ್ಮೂರಲ್ಲಿ ಸರೋಜಿನಿ ಮಹಿಷಿ ವರದಿ ಬಂದಿದ್ದು ಅದಾದ ನಂತರ ಹತ್ತಾರು ದಶಕಗಳು ಮುಂದೋಗಿದೆ ಅವತ್ತು ಕನ್ನಡ ಸರೋಜಿನಿ ಮಹಿಷಿ ವರದಿ ಮಾಡಬೇಕಾದ್ರೆ ಒಂದು ಸೀಮಿತವಾದಂಥ ಕಲ್ಪನೆ ನೀಡುತ್ತೆ ಕಾಲಘಟ್ಟನೆ ಬೇರೆ ಮಾಡಿತ್ತು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಗತೀಕರಣದ ಪ್ರಭಾವ ಆಗಿ ದೊಡ್ಡ ದೊಡ್ಡ ಐ ಟಿ ಕಂಪನಿಗಳು ನಮ್ಮ ಹತ್ರ ಬಂದಿದೆ ಇದೆಲ್ಲ ಬಂದಿದೆ ಸೊ ಈ ಹಿನ್ನೆಲೆಯಲ್ಲಿ ಸರೋಜಿನಿ ಮಹಿಷಿಯ ವರದಿಯ ಜಾರಿಯ ಹಿನ್ನೆಲೆಯಲ್ಲಿ ಏನು ಪ್ರಗತಿಯನ್ನು ಸಾಧಿಸ್ಬೋದು ಅನ್ನೋ ಕುರಿತಂತೆ ಚರ್ಚೆಗಳು ನಡೆದಿದೆ ಮೊನ್ನೆ ಕೂಡ ಒಂದು ವಿಚಾರಗೋಷ್ಠಿ ನಡೆದಿದೆ ಆ ವರದಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಕನ್ನಡದವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ ಇಲ್ಲ ಖಂಡಿತ ನಮ್ಮವರೆಲ್ಲರಿಗೂ ಕೂಡ ಮೊದಲ ಆದ್ಯತೆ ಸಿಗಬೇಕು ಅಂತ ಖಂಡಿತ ಇದ್ದೇ ಇದೆ ಆ ನಿಟ್ಟಿನಲ್ಲಿ ಸಚಿವನಾಗಿ ಒಬ್ಬ ಕನ್ನಡಿಗನಾಗಿ ಎಲ್ಲಿ ಧ್ವನಿಯನ್ನು ಎತ್ತಬೇಕು ಅಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಧ್ವನಿಯನ್ನು ಎತ್ತುತ್ತೇನೆ ಕನ್ನಡಿಗರಿಗೆ ಎಲ್ಲೆಲ್ಲಿ ನ್ಯಾಯ ಸಿಗಬೇಕೋ ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಮೊದಲಿಗೆ ಆಗ್ತಾನೆ ಯಾಕಂದರೆ ನಿಮ್ಮೇಲೆ ತುಂಬ ಜನರ ಒಂದು ನಿರೀಕ್ಷೆಗಳಿದ್ದಾವೆ ಸೊ ನೀವು ತುಂಬ ಕನ್ನಡ ನಿರೀಕ್ಷೆ ಉಸಿ ಮಾಡೋದಿಲ್ಲ ನಾನು ಮೊದಲಾಗ್ತಾನೆ ಅಂತ ಹೇಳಿದ್ನಲ್ಲ ಸೊ ಹಾಗೆ ಈ ನಿಟ್ಟಿನಲ್ಲಿ ನಾವು ಹಂಗಾರೆ ಪ್ರಗತಿಯನ್ನು ನಿರೀಕ್ಷೆ ಮಾಡ್ಬೋದು ಖಂಡಿತ ಇನ್ನೊಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಒಂದು ದೊಡ್ಡ ಆರೋಪ ಅದರಲ್ಲಿರೋದು ರಾಜ್ಯ ಸರ್ಕಾರ ಕೂಡ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಾವೇ ಫಸ್ಟು ಜಾರಿ ಮಾಡಲಿಕ್ಕೆ ಹೊರಟಿದ್ದೀವಿ ಯಾವುದೇ ಚರ್ಚೆ ಆಗದೇ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ದೊಡ್ಡ ಗಂಭೀರ ಆರೋಪ ಇದೆ ನೋಡಿ ಹೊಸ ಪ್ರಯೋಗಗಳಾದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲ ಸಂದರ್ಭದಲ್ಲೂ ಕೂಡ ಬರುತ್ತೆ ಪ್ರಯೋಗಗಳು ಅದಕ್ಕೆ ಪ್ರಯೋಗಗಳು ಅಂತ ಹೇಳೋದು ಪ್ರಯೋಗಗಳಲ್ಲಿ ಎಲ್ಲರೂ ಎಲ್ಲರನ್ನೂ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಸ್ವಾತಂತ್ರ್ಯ ಬಂದ ನಂತರ ಈಗ ಪ್ರಾರಂಭ ಆಗಿರೋದು ಎಷ್ಟು ವರ್ಷದ ಅಳ್ದು ಈಗ ಹೊಸತಾ ಪ್ರಾರಂಭ ಆಗಿದೆ ಅದರಲ್ಲಿ ಸಾಧಕ ಬಾಧಕಗಳಿರುತ್ತೆ ಚರ್ಚೆ ಮಾಡೋಣ ಇನ್ನೊಂದು ಇಷ್ಟ ಹೊಸ ಅದನ್ನು ಅಳವಡಿಸಿಕೊಳ್ಬೇಕು ಅಂದರೆ ಅದನ್ನು ಅಳವಡಿಸ್ಕೊಳ್ಳಲಿಕ್ಕೂ ಕೂಡ ತೆರೆದ ಮನಸ್ಸಿನಲ್ಲಿದ್ದೇವೆ ಇವತ್ತಾಗಿದ್ದೇ ಅದು ಇನ್ನು ಮುನ್ನೂರು ವರ್ಷಕ್ಕೆ ಅದೇ ಇರಬೇಕು ನಾವೆಲ್ಲೂ ಹೇಳ್ತಾ ಇಲ್ಲಲ್ಲ ಯಾಕಂದರೆ ಅದರಲ್ಲೂ ತುಂಬ ಕೆಲವೊಂದಿಷ್ಟು ರಿಸರ್ವೇಷನ್ಗಳಿವೆ ಅಂದರೆ ಸಾರ್ವಜನಿಕರಿಗೆ ಜೊತೆಗೆ ಅದ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಹೇಳ್ತೀವಿ ನಾವು ಶಿಕ್ಷಣ ಇಲಾಖೆಯಲ್ಲಿ ಇದ್ದವ್ರಿಗೆ ಟೀಚರ್ಸ್ ಆಗಿರ್ಬೋದು ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅದರಲ್ಲಿರೋ ಒಂದು ಪ್ರಸ್ತಾಪ ನೂರು ಪ್ರತಿಷ್ಠಿತ ಜಗತ್ತಿನ ಯೂನಿವರ್ಸಿಟಿಗಳನ್ನು ಕರೆಸಿ ಅವರಿಗೆ ಇಲ್ಲಿ ನಾವು ಟ್ಯೂಟೋರಿಯಲ್ಗಳನ್ನು ಆರಂಭಿಸ್ತೀವಿ ಇದರ ಉದ್ದೇಶ ಏನಂತಂದರೆ ನಮ್ಮ ಮೈಗ್ರೇಷನ್ ತಡೆಯೋದು ಈ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ನಮ್ಮ ಮೊದಲ ಆದ್ಯತೆ ಶಿಕ್ಷಣದ ಗುಣಮಟ್ಟವನ್ನು ಜಾಸ್ತಿ ಮಾಡಬೇಕು ಎರಡನೇದು ನಾವು ಮಕ್ಕಳನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ವಿದ್ಯಾರ್ಥಿಗಳನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಶಿಕ್ಷಣವನ್ನು ರೂಪಿಸಬೇಕು ಅಂತಿದ್ದೀವಿ ನಾವು ಆ ಹಿನ್ನೆಲೆಯಲ್ಲಿ ಹತ್ತಾರು ರೀತಿಯಾದ ಯೋಚನೆಗಳನ್ನು ಮಾಡಿದೆ ಯಾವುದೋ ವಿಶ್ವವಿದ್ಯಾಲಯನ ಯಾವುದೋ ಶಿಕ್ಷಣ ಸಂಸ್ಥೆಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ನಾವು ಯೋಚನೆ ಮಾಡ್ತಿಲ್ಲ ಶಿಕ್ಷಣ ಮತ್ತು ವಿದ್ಯಾರ್ಥಿ ಮತ್ತು ನಮ್ಮತನ ಈ ಮೂರನ್ನ ಕಣ್ಮುಂದೆ ಇಟ್ಟುಕೊಂಡು ಈ ಶಿಕ್ಷಣ ನೀತಿಯನ್ನು ರೂಪಿಸಿದೆ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಇದೆ ಇದನ್ನು ಮುಂದುವರಿತೇವೆ ನಾನು ಇನ್ನೊಂದು ಹೆಜ್ಜೆ ಮುಂದೋಗಿ ಹೇಳ್ತೇನೆ ಇದ್ರಲ್ಲಿ ಏನಾದ್ರು ಕೊರತೆಗಳಿದ್ರೆ ನಾವು ಅದನ್ನು ಖಂಡಿತ ನೀಗಿಸ್ಕೊಳ್ತೇವಲ್ಲ ನಾವು ಇಲ್ಲ ಅಂತ ಎಲ್ಲಿ ಹೇಳಿದ್ದೇವೆ ಅದರ ಸಮಸ್ಯೆ ಇರೋದಂದ್ರೆ ಯಾವುದೇ ಶಾಸನ ಸಭೆ ನಿಮಗೆ ಏನು ಅಂತಂದ್ರೆ ಯಾವುದನ್ನು ಹೊಸ ಪ್ರಯೋಗಗಳನ್ನ ಒಪ್ಕೊಳ್ಳುವಂಥ ಮಾನಸಿಕತೆ ಇಲ್ಲ ಅಂತಂದಾಗ ಈ ರೀತಿಯಾದಂಥ ನೆಗೆಟಿವ್ ಸಂಗತಿಗಳು ಆಲೋಚನೆಗಳು ಬರುತ್ತೆ ಆರೋಪಗಳು ನೀವು ಹೊಸ ಪ್ರಯೋಗಗಳನ್ನು ಒಪ್ಕೊಳ್ಳಿಲ್ಲ ಹೊಸ ಪ್ರಯೋಗಗಳನ್ನು ಒಪ್ಕೊಳ್ಳಿಕ್ಕೆ ತಯಾರಿಂದ್ರೆ ಕೊರೋನಾ ಲಸಿಕೆಯನ್ನು ಫಸ್ಟ್ ತಗೊಳ್ಳಿಕ್ಕೆ ತಯಾರಿರಲಿಲ್ಲ ಈಗ ಹೆಂಗ್ ನೂರು ಕೋಟಿ ಜನರಿಗೆ ಆಯಿತು ಅದೇ ರೀತಿ ಇದು ಇದನ್ನು ಒಪ್ಕೊಳ್ಳಿ ಫಸ್ಟ್ ಆಮೇಲೆ ಇದ್ರೆ ಸರಿ ಮಾಡೋಣಲ್ಲ ಯಾರು ಬೇಡ ಅಂತ ಹೇಳ್ತಾರೆ ನಾವೇನು ಬೃಹಸ್ಪತಿಗಳ ಹಂಗೇನು ಹೇಳಿಲ್ಲ ನಾವು ಇನ್ನೊಂದು ಚಾಣಕ್ಯ ವಿಶ್ವವಿದ್ಯಾಲಯ ಸೊ ನೂರಾರು ಎಕರೆ ಜಮೀನನ್ನು ಕೆಲವೇ ಕೆಲವು ಕೋಟಿ ರೂಪಾಯಿಗಳಿಗೆ ಐವತ್ತು ಕೋಟಿ ರೂಪಾಯಿಗಳಿಗೆ ಅದು ಒಂದು ಆರ್ ಎಸ್ ಎಸ್ ಮೂಲದ ಸಂಸ್ಥೆಗೆ ಕೊಟ್ಟಿದ್ದೀರಿ ಅನ್ನೋ ಗಂಭೀರ ಆರೋಪ ವಿಧಾನಸಭೆಯಲ್ಲೇ ಪ್ರತಿಪಕ್ಷದ ನಾಯಕರು ಮಾಡಿದರು ನಂತರ ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಇದರ ಬಗ್ಗೆ ಅವರು ವಿವರಗಳನ್ನು ಕೊಟ್ಟರು ಇದು ಎಲ್ಲೋ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿಲ್ಲ ನೋಡಿ ಇವತ್ತು ವಿರೋಧ ಪಕ್ಷಕ್ಕೆ ಆರ್ ಎಸ್ ಎಸ್ ಅನ್ನು ಉಲ್ಲೇಖ ಮಾಡಲಿಲ್ಲ ಅಂತಂದರೆ ಅದು ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇವತ್ತು ಆರ್ ಎಸ್ ಎಸ್ ಅನ್ನ ಹೆಸರನ್ನು ಬಳಕೆ ಮಾಡಿಕೊಂಡ್ರೆ ಮಾತ್ರ ಕಾಂಗ್ರೆಸ್ ಇರ್ಬೋದು ಉಳ್ದೊಂಥವ್ರಿಗೆ ಇವತ್ತು ತಮ್ಮ ದಿನನಿತ್ಯದ ಜೀವನ ಸಾಗತ್ತೆ ಅಂತ ನಾನು ಭಾವಿಸ್ತೇನೆ ಆರ್ ಎಸ್ ಎಸ್ ಈ ದೇಶದಲ್ಲಿ ಎಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಪರ ಮಾಡಲಿಲ್ಲ ಚಾಣಕ್ಯ ಇವತ್ತು ಮೊದಲನೇದಲ್ಲ ನಮ್ಮದು ನಮ್ಮದು ರೀತಿಯ ಈ ರೀತಿಯಾದಂಥ ಸಾವಿರಾರು ಶಿಕ್ಷಣ ಸಂಸ್ಥೆಗಳಿದೆ ಶಿಕ್ಷಣ ಸಂಸ್ಥೆಗಳಂದರೆ ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ಅಲ್ಲ ಗ್ರಾಮೀಣ ಪ್ರದೇಶದ ಕೊನೆಯಲ್ಲಿರುವಂಥ ಶಿಶು ಮಂದಿರವನ್ನು ಹಿಡಿದು ನನ್ನೂರಿನ ನಾಲ್ಕು ಶಿಶು ಮಂದಿರವನ್ನು ನಾವು ಮಾಡಿದ್ದೀವಿ ಆ ರೀತಿ ಶಿಶು ಮಂದಿರವನ್ನು ಹಿಡಿದು ನಾವು ಉನ್ನತ ಶಿಕ್ಷಣ ತನಕ ಆರ್ ಎಸ್ ಎಸ್ಸಿನ ವಿಚಾರ ಇರುವಂಥವ್ರು ಮಾಡ್ತಿದೆ ಆರ್ ಎಸ್ ಎಸ್ ಯಾವುದನ್ನು ನಡೆಸೋಲ್ಲ ಆರ್ ಎಸ್ ಎಸ್ಸಿನ ವಿಚಾರ ಇರುವಂಥ ವ್ಯಕ್ತಿಗಳು ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾರೆ ಅದಕ್ಕೆ ಯಾಕೆ ಅದನ್ನು ತಪ್ಪು ಹುಡುಕ್ತಿರಿ ಅದರಲ್ಲೇನಾದರೂ ತಪ್ಪಾಗಿದೆ ಅದು ಯಾವುದೋ ಕಡಿಮೆ ಬೆಲೆಯಲ್ಲಿ ಮಾರಾಟ ಆಗಿದೆ ಇನ್ನೇನಾಗಿದೆ ಚರ್ಚೆಗಳು ನಂಗೆ ಗೊತ್ತಿಲ್ಲ ಪೂರ್ಣ ವಿವರ ನಂಗೆ ಗೊತ್ತಿಲ್ಲ ಅದನ್ನೇನೂ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನ ಇಲಾಖೆ ಇದೆ ಕಾನೂನು ಚೌಕಟ್ಟಿನಲ್ಲಿ ನಡೆಯುತ್ತೆ ಕಾನೂನನ್ನು ಉಲ್ಲಂಘನೆ ಮಾಡಿ ಯಾವುದನ್ನೂ ಕೂಡ ಮಾಡಲಿಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಸಾಧ್ಯ ಇಲ್ಲ ಆದರೆ ಆ ವ್ಯಕ್ತಿಗಳೇ ಶಿಕ್ಷಣ ಸಂಸ್ಥೆಯನ್ನು ನಡೆಸಬಾರ್ದು ಅಂತ ಹೇಳ್ಲಿಕ್ಕೆ ನೀವು ಯಾರು ನಾವು ಇವತ್ತಲ್ಲ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಹತ್ತಾರು ವರ್ಷಗಳಾಯಿತು ಶಿಶು ಮಂದಿರವನ್ನು ಪ್ರಾರಂಭ ಮಾಡಿದ್ದೀವಿ ಶಿಶು ಮಂದಿರದಲ್ಲಿ ಒಂದೊಂದು ಗ್ರಾಮದ ಶಿಶು ಮಂದಿರದಲ್ಲಿ ಇಪ್ಪತ್ತು ಜನ ಮಕ್ಕಳು ಬರ್ತಾರೆ ಹಾಂ ಮಾಡಿದಿರಾ ಯಾಕೆ ತಪ್ಪ ತಪ್ಪಾಗರದು ನೈತಿಕ ಪೊಲೀಸ್ ಗಿರಿ ಬಿ ಜೆ ಪಿ ಅಧಿಕಾರ ಬಂದಾಗಿ ನಂತರ ಎಲ್ಲೋ ಸೆಲೆಕ್ಟಿವ್ ಆಗಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿ ಮಾಡಲಾಗ್ತಾಯಿದೆ ಅನ್ನೋ ಆರೋಪ ಇದೆ ನಾವು ಯಾವ ಧರ್ಮವನ್ನು ಟಾರ್ಗೆಟ್ ಮಾಡುವಂಥ ಪ್ರಶ್ನೆ ಇಲ್ಲವೇ ಇಲ್ಲ ಮತ್ತು ನಾವು ಯಾರ ಬಗ್ಗೆ ನಮಗೆ ನೋಡಿ ಒಂದು ಹಿಂದುತ್ವ ಅಂತಂದಾಗ ಅದು ಇನ್ನೊಂದು ಯಾವುದೋ ಧರ್ಮವನ್ನು ದ್ವೇಷ ಮಾಡೋದು ಅಂತ ಅಪಾರಥವನ್ನು ನೀವು ಕಲ್ಪಿಸಬೇಡಿ ಇವತ್ತು ಎಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆದಾಗ ಇಲಾಖೆ ಕಡೆಯಿಂದ ಸ್ಪಂದನೆಗಳು ಹೆಚ್ಚು ದೊರಕಲಿಲ್ಲ ಅಂತಾದಾಗ ಸ್ವಲ್ಪ ಉದ್ವೇಗದಲ್ಲಿರುವಂಥ ಯುವಕರು ಸ್ಥಳಕ್ಕೆ ಧಾವಿಸಿ ಬರ್ತಾರೆ ಸ್ಥಳಕ್ಕೆ ಧಾವಿಸಿ ಬಂದ ತಕ್ಷಣ ಅದು ನೈತಿಕ ಪೊಲೀಸ್ ಕಿರಿ ಎನ್ನುವಂಥ ಶಬ್ದ ಪ್ರಯೋಗ ಸರಿಯಲ್ಲ ಈ ಹಿನ್ನೆಲೆಯಲ್ಲಿ ಇಲಾಖೆಯೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಸಕ್ರಿಯ ಆಗಬೇಕು ನಾವು ಹಿಂದನೂ ಕೂಡ ಹೇಳಿದ್ವಿ ಈ ರೀತಿಯಂಥ ಪ್ರಕ್ರಿಯೆಗೆ ಕ್ರಿಯೆಗೆ ಪ್ರತಿಕ್ರಿಯೆ ಯಾಕೆ ನಡೆಯುತ್ತೆ ಅಂತಂದ ಅಂತಂದರೆ ಆಡಳಿತದಲ್ಲಿರುವಂಥ ವ್ಯವಸ್ಥೆ ತಕ್ಷಣ ಅಲ್ಲಿಗೆ ಪ್ರವೇಶ ಮಾಡಿದ್ರೆ ಈ ಸಮಸ್ಯೆಗಳಾಗೋದಿಲ್ಲ ಆದರೆ ಯುವಕರ ಉದ್ವೇಗ ತಡೆಯಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಒಂದು ಹಂತ ಸ್ವಲ್ಪ ಉದ್ವೇಗ ಜಾಸ್ತಿ ಆಗಿ ಆ ಸ್ಥಳಕ್ಕೆ ಹೋಗ್ಬೋದು ಅದು ನೈತಿಕ ಪೊಲೀಸ್ ಗಿರಿ ನನಗೆ ಅನ್ಸೋದಿಲ್ಲ ಸ್ಥಳಕ್ಕೆ ಹೋಗ್ತಾರೆ ವಿಚಾರಣೆ ಮಾಡ್ತಾರೆ ಯಾರು ತಪ್ಪಿರುತ್ತೆ ಅವ್ರ ಮೇಲೆ ಕ್ರಮ ಕ್ರಮ ತಗೊಳ್ಳಿ ಯಾರು ಬೇಡ ಅಂತ ಹೇಳಿದರೆ ಆದರೆ ಧರ್ಮ ಕೇಂದ್ರೀಕೃತ ಆಗಿರಬಾರದನ್ನು ಅದರಲ್ಲಿ ಓಕೆ ಎಲ್ಲದನ್ನು ಅಳವಿ ಕನ್ನಡಕ್ಕೆ ಹಾಕೊಂಡು ಯಾಕೆ ನೋಡ್ತೀರಿ ಈಗ ಕೆ ಜಿ ಹಳ್ಳಿ ಘಟನೆಯಲ್ಲಿ ಕಾಂಗ್ರೆಸ್ ಶಾಸಕನ ಮೇ ಮನೆಯ ಮೇಲೆಯೇ ಕಲ್ಲು ತೂರಾಟ ಆಗಿದ್ರೆ ಅದನ್ನು ವಿರೋಧ ಮಾಡಲಿಕ್ಕೆ ನಿಮಗೆ ತಕ್ಕತ್ತಿಲ್ಲ ಪೊಲೀಸ್ ಸ್ಟೇಷನ್ಗಳ ಮೇಲೆ ಬೆಂಕಿ ಹಾಕಿದಾಗ ಅದನ್ನು ವಿರೋಧ ಮಾಡಿದರೆ ಒಂದು ಕೋಮಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ವಿರೋಧ ಮಾಡ್ತೀರಿ ಅಂದರೆ ನಿಮ್ಮ ನೋಡುವ ದೃಷ್ಟಿಕೋನ ಬದಲಾಯಿಸಿ ಅಂತ ಯಾವುದನ್ನು ತಪ್ಪು ಅಂತ ಹೇಳ್ತಾರೆ ಅದನ್ನು ತಪ್ಪು ಅಂತ ಹೇಳಿ ಅಲ್ಲ ಗಟ್ಟಿಯಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಆಗ್ತಾ ಇದೆ ಅನಿಸುತ್ತೆ ನಾನು ಅದನ್ನು ಹೇಳ್ತಾ ಇರೋದು ನೀವು ಯಾವುದೋ ಒಂದು ಗುಂಪು ಮಂಗಳೂರಿನ ಪೊಲೀಸ್ ಸ್ಟೇಷನ್ ಮೇಲೆ ಕೆ ಜೆ ಎಲ್ ಪೊಲೀಸ್ ಸ್ಟೇಷನ್ ಮೇಲೆ ನುಗ್ಗಿ ಕಲ್ಲು ತೂರಾಟ ಮಾಡಿ ಬೆಂಕಿ ಹಚ್ಚಿದಾಗ್ಲೂ ಅದನ್ನು ಖಂಡಿಸ್ತಿಲ್ಲ ಅಂತಾದರೆ ನೀವು ಯಾರ ಪರ ಇದ್ದೀರಿ ನಿಮ್ಮ ಶಾಸಕನ ಮನೆ ಮೇಲೆ ಬೆಂಕಿ ಹಾಕಿದಾಗಲೂ ಕೂಡ ನಿಮಗೆ ಅದನ್ನು ಖಂಡನೆ ಮಾಡಲಿಕ್ಕೆ ಹೆದರಿಕೆ ಆಗುತ್ತೆ ಅಂತಾದರೆ ನೀವು ಯಾರ ಕಪಿ ಮುಷ್ಟಿಯಲ್ಲಿ ಈ ಕನ್ನಡಿಯಿಂದ ಹೊರಗೆ ಬನ್ನಿ ನಿಂತ ತಪ್ಪುವನ್ನು ತಪ್ಪು ಅಂತ ಹೇಳಲಿಕ್ಕೆ ಸ್ವಭಾವ ಬೆಳೆಸ್ಕೊಳ್ಳಿ ಅದಕ್ಕೆ ಅದೊಂದು ತ ಅಂತರಂಗದ ತಾಕತ್ತದು ಅದನ್ನು ಹೇಳಬೇಕಲ್ಲ ಆ ತಾಕತ್ತಿಲ್ಲದಲ್ಲೇ ನಿಮ್ಮ ತಾಕತ್ತಿನೆಲ್ಲದನ್ನು ಕೂಡ ಒಂದು ಕೋಮಿಗೆ ಮೀಸಲಿಟ್ಬಿಟ್ರೆ ನೀವು ಸಿದ್ದರಾಮಯ್ಯ ಆಗಿರ್ಬೋದು ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಇತ್ತೀಚೆಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಸಂಘದ ಬಗ್ಗೆ ಆರ್ ಎಸ್ ಎಸ್ನ ಬಗ್ಗೆ ಮಾತಾಡಲಿಕ್ಕೆ ಅವರಿಬ್ಬರಿಗೂ ಕೂಡ ನೈತಿಕತೆ ಇಲ್ಲ ನಾನು ಅದನ್ನು ಮುಂದುವರಿಸೋದಿಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಾದ್ರೆ ಅದಕ್ಕೆ ನೈತಿಕತೆ ಬೇಕು ನಾನು ಅವರು ಅವರ ಅವರ ಯಾವುದೇ ಹೇಳಿಕೆಗಳನ್ನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಆ ನೈತಿಕತೆಯನ್ನು ಅವರು ಕಳ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ ನೈತಿಕತೆಯನ್ನು ಬೆಳೆಸ್ಕೊಂಡು ನಂತರ ಆರ್ ಎಸ್ ಎಸ್ ಬಗ್ಗೆ ಮಾತಾಡಲಿ ನೀವು ಕರಾವಳಿ ಭಾಗದ ಶಾಸಕರು ಕೂಡ ಇದ್ದೀರಿ ಕರಾವಳಿಯಲ್ಲಿ ನಿಮಗೆ ಗೊತ್ತಿರ್ಬೋದು ನೆರೆಯ ಕೇಳ ಮೂಲಕ ಕೆಲವು ದುಷ್ಕರ್ಮಿಗಳು ಕರಾವಳಿ ಭಾಗವನ್ನು ಪ್ರವೇಶ ಮಾಡ್ತಾರೆ ಇಲ್ಲಿ ದುಷ್ಕೃತಿಗಳನ್ನು ಅಂತ ಹಲವಾರು ಬಾರಿ ವರದಿಯಾಗಿದೆ ಕೊನೆಗೆ ಐಸಿಸ್ ಕೂಡ ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರ್ಲಿ ಕರಾವಳಿ ಭಾಗದಲ್ಲಿ ಭಟ್ಕಳ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ತುಂಬ ಸಕ್ರಿಯವಾಗಿದೆ ಸೊ ಈ ನಿಟ್ಟಿನಲ್ಲಿ ಗೃಹ ಇಲಾಖೆ ಕ್ರಮ ಕೈಗೊಳ್ತಾ ಇದೆ ಎಲ್ಲ ಓಕೆ ಸೊ ಒಬ್ಬ ಶಾಸಕರಾಗಿ ಆ ಭಾಗದ ಜನಪ್ರತಿನಿಧಿ ಜನಪ್ರತಿನಿಧಿಗಳಾಗಿ ನಿಮ್ಮ ಜವಾಬ್ದಾರಿಗಳೇನಿವೆ ನೋಡಿ ನಮ್ಮ ಭಾಗದಲ್ಲಿರುವಂಥ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಂಥ ನಕ್ಸಲ್ ಚಟುವಟಿಕೆ ಇರ್ಬೋದು ರಾಷ್ಟ್ರ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇರುವಂಥ ಭಯೋತ್ಪಾದಕ ಚಟ್ ಸಂಘಟನೆಯ ಚಟುವಟಿಕೆಗಳಿರ್ಬೋದು ಈ ಎಲ್ಲ ಚಟುವಟಿಕೆಗಳು ನಮ್ಮ ಗಮನಕ್ಕೆ ಬಂದಾಗ ಆಗಾಗ ಆಯಾ ಕಾಲಘಟ್ಟದ ಎಲ್ಲ ಆಡಳಿತ ವ್ಯವಸ್ಥೆ ನಾವು ತಿಳಿಸಿದ್ದೇವೆ ಸ್ವಲ್ಪ ಇದನ್ನು ತೀವ್ರ ಆಗ್ತಾ ಇದೆ ಅನ್ನುವಂಥ ಸಣ್ಣ ಆತಂಕ ನಮ್ಮ ನಡುವೆ ಇದ್ದೇ ಇದೆ ಆದರೆ ಇವತ್ತಿರುವಂಥ ಸರ್ಕಾರಗಳು ಇದನ್ನು ಹತ್ತಿಕ್ಕುವಂಥ ಹಿನ್ನೆಲೆಯಲ್ಲಿ ಬದ್ಧತೆಯನ್ನು ಇಟ್ಕೊಂಡಿದ್ದಾವೆ ಆ ಹಿನ್ನೆಲೆಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ನಮ್ಮ ರಾಜ್ಯದಲ್ಲಿ ಮೇಲೇರಲಿಕ್ಕೆ ನಾವು ಬಿಡುವಂಥ ಪ್ರಶ್ನೆಯನ್ನು ಈ ಸರ್ಕಾರ ಮಾಡಲಿಕ್ಕೆ ಬಿಡೋದೇ ಇಲ್ಲ ಖಂಡಿತ ನಾವು ಅದನ್ನು ಹತ್ತಿಕ್ತೇವೆ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ಇತ್ತೀಚೆಗೆ ಇವನ್ ತರಕಾರಿ ಕೂಡ ಜನಸಾಮಾನ್ಯರಿಗೆ ಕೆಳ ಮಧ್ಯಮ ವರ್ಗದವರು ಮಧ್ಯಮ ವರ್ಗದವರಿಗೆ ಕೈಗೆ ನಿಲ್ಲುತ್ತಾ ಇಲ್ಲ ದಿನ ಬೈಕ್ ತೆಗಿಬೇಕಾದರೆ ಅಥವಾ ಕಾರ್ ತೆಗಿಬೇಕಾದರೆ ನೂರು ಸರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಮಿಳುನಾಡಿನ ಸರ್ಕಾರ ತನ್ನಗೆ ಬರುವಂಥ ಸೆಸ್ಸಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಏನೋ ಒಂದು ಸಣ್ಣ ಮಟ್ಟದ ಭಾರನ ಕಮ್ಮಿ ಮಾಡಿದೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಬೆಲೆ ಏರಿಕೆ ಏನು ಅಲ್ಲ ಒಂದು ಬೆಲೆ ಏರಿಕೆ ಕುರಿತಂತೆ ಈಗಾಗಲೇ ಒಂದು ಇನ್ನೊಂದು ಪ್ರಶ್ನೆ ಹೇಳ್ಬಿಡ್ತೀವಿ ನಿಮಗೆ ಕೋವಿಡ್ ಸಂದರ್ಭದಲ್ಲಿ ತುಂಬ ಜನ ಕೆಲಸ ಕಳ್ಕೊಂಡಿದ್ದಾರೆ ಸ್ಯಾಲ್ರಿ ಕಟ್ ತಗೊಂಡಿದ್ದಾರೆ ಉದ್ಯೋಗ ಕೂಡ ಅಷ್ಟೊಂದು ಮಟ್ಟದಲ್ಲಿ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಹೇಗೆ ಜೀವನ ನಡೆಸಬೇಕು ಅಲ್ಲ ಒಂದು ಸರ್ಕಾರವಾಗಿ ಏನನ್ನು ಮಾಡಬೇಕೋ ಆ ಎಲ್ಲ ನಿರ್ಣಯಗಳನ್ನು ಕೊರೋನಾದ ಸಂದರ್ಭದಲ್ಲಿ ಸರ್ಕಾರ ಮಾಡಿದೆ ಎಲ್ಲದನ್ನೂ ಸರ್ಕಾರ ಮಾಡಬೇಕಾ ಅಂತ ಕೇಳಿದರೆ ನಾನು ಆ ವಾದವನ್ನು ಒಪ್ಪಲಿಕ್ಕೆ ಒಂದು ಸೀಮಿತವಾದಂಥ ವ್ಯಾಪ್ತಿನಲ್ಲಿ ಸರ್ಕಾರ ಏನನ್ನು ಮಾಡಬೇಕು ಮಾಡುತ್ತೆ ಉದಾಹರಣೆಗೆ ಸರ್ಕಾರ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಉಚಿತವಾದಂಥ ಚಿಕಿತ್ಸೆಯನ್ನು ಎಲ್ಲರಿಗೂ ಕೂಡ ಕೊಟ್ಟಿದೆ ಎಷ್ಟು ಎಷ್ಟು ಜನರಿಗೆ ಈಗ ಉಚಿತ ಚಿಕಿತ್ಸೆ ಕೊಟ್ಟಿದ್ದಾವೆ ನೀವು ಲೆಕ್ಕವಿಲ್ಲದಷ್ಟು ಜನರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾವೆ ಸಣ್ಣ ಪುಟ್ಟ ಕೊರತೆಗಳೆಲ್ಲ ಒಂದು ಎರಡು ಕಡೆ ಲೋಪದೋಷ ಆಗಿರ್ಬೋದು ನಾನಿಲ್ಲ ಅಂತ ಹೇಳೋದಿಲ್ಲ ಆದರೆ ಇಡೀ ದೇಶದ ಎಲ್ಲ ಜನರಿಗೆ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಉಚಿತವಾದಂತಹ ಚಿಕಿತ್ಸೆಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಉಚಿತವಾದಂತಹ ಉಚಿತವಾದಂತಹ ಲಸಿಕೆಯನ್ನು ನೂರು ಕೋಟಿ ಜನರಿಗೆ ಉಚಿತ ಲಸಿಕೆ ದುಡ್ಡು ತಗೊಂಡು ಕೊಟ್ಟಿದ್ದಲ್ಲ ಜಗತ್ತಿನ ಇತಿಹಾಸದಲ್ಲಿ ನೂರು ಕೋಟಿ ಜನರಿಗೆ ಉಚಿತ ಲಸಿಕೆಯನ್ನು ಕೊಟ್ಟಿದ್ದು ನಮ್ಮ ಸರ್ಕಾರ ಕಳೆದ ಜೂನ್ ಇಂದ ಕಳೆದ ಜೂನ್ ಅಲ್ಲ ಕಳೆದ ಫೆಬ್ರವರಿಯಿಂದ ನವೆಂಬರ್ನ ತನಕ ಉಚಿತ ಪಡಿತರ ವಿತರಣೆಯನ್ನು ನಾವು ಕೊಟ್ಟಿದ್ದೇವೆ ಯಾವ ಸರ್ಕಾರ ಆರು ಏಳು ತಿಂಗಳ ಕಾಲ ಉಚಿತ ಪಡಿತರ ವ್ಯವಸ್ಥೆಯನ್ನು ಕೊಟ್ಟಿದೆ ಇಷ್ಟೆಲ್ಲದನ್ನು ಕೂಡ ಒಂದು ಸರ್ಕಾರ ಕೊಡಬೇಕಾದ್ರೆ ಇನ್ನೇನು ಸರ್ಕಾರ ನಿರೀಕ್ಷೆ ಮಾಡ್ತೀರಿ ಬೆಲೆ ಏರಿಕೆ ಇದೆ ನಾನಿಲ್ಲ ಅಂತ ಹೇಳೋದಿಲ್ಲ ಅದು ನಾನೇನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಆರ್ ನಾನೇನು ಆರ್ಥಿಕ ತಜ್ಞ ಅಲ್ಲ ಆದರೆ ಆ ಹಿನ್ನೆಲೆಯಲ್ಲಿ ಮೋದಿಯವರ ಮೇಲೆ ನಮಗೆ ಭರವಸೆ ಇದೆ ತಾತ್ಕಾಲಿಕವಾದಂಥ ತೊಂದರೆ ಆಗಿದ್ದರೂ ಕೂಡ ಭರವಸೆಯ ನಾಯಕ ನಮ್ಮ ಇದ್ದಾರೆ ಇವತ್ತಲ್ಲ ನಾಳೆ ಅದು ಸರಿ ಹಾಗೇ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಯಡಿಯೂರಪ್ಪ ಅವರ ನಿರ್ಗಮನದ ನಂತರ ಒಂದು ದೊಡ್ಡ ಸ್ಥಿತ್ಯಂತರ ಆಗ್ತಾಯಿದೆ ಪಕ್ಷದಲ್ಲಿ ಕಾರ್ಯಕರ್ತರು ಇರ್ಬೋದು ಆಮೇಲೆ ಬೇರೆ ಪಕ್ಷದಿಂದ ಬಂದಂಥ ಶಾಸಕರುಗಳಿರ್ ಇರ್ಬೋದು ಯಡಿಯೂರಪ್ಪರ ನಿರ್ಗಮನ ಆಯಿತು ಬೊಮ್ಮಾಯಿಯವರು ಬಂದರು ಸೊ ಯಾವ ರೀತಿಯ ಒಂದು ಬದಲಾವಣೆಯೋ ಅಥವಾ ರೀಜುವಿನೇಟೆಡ್ ಬಿ ಜೆ ಪಿನೋ ಕಾಣಿಸ್ತಾ ಇದೆ ನೋಡಿ ದೇಶದಲ್ಲಿ ಬಿ ಜೆ ಪಿನಲ್ಲಿ ಇರುವಷ್ಟು ಹೊಸ ಅವಕಾಶಗಳು ಬೇರೆ ಯಾರೇ ಪಾರ್ಟಿನಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪನವರು ನಮ್ಮ ಗರಿ ನಮ್ಮ ಪ್ರಮೋಚ್ಚ ನಾಯಕರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಈ ಪಾರ್ಟಿಯನ್ನು ಮುನ್ನಡೆಸಿದರೆ ನಾವು ಇವತ್ತು ಅಧಿಕಾರದಲ್ಲಿ ಇದ್ದೀವಿ ಅಂತಂದರೆ ಅದಕ್ಕೆ ಯಡಿಯೂರಪ್ಪನವರ ಪರಿಶ್ರಮ ಬೆವರು ಮತ್ತು ಕಾರಣ ಆದರೆ ಎಲ್ಲ ರೀತಿಯಾದಂಥ ಹೊಸ ಬೆಳವಣಿಗೆಗಳಿಗೆ ಹೊಸ ರೀತಿಯಾದಂಥ ಯುವಕರ ಪ್ರವೇಶಕ್ಕೆ ಬಿ ಜೆ ಪಿನಲ್ಲಿರುವಷ್ಟು ಅವಕಾಶವನ್ನು ಬೇರೆ ಯಾರೂ ಕೂಡ ನಮಗೆ ಕೊಟ್ಟಿಲ್ಲ ವಾಜಪೇಯಿ ನಂತರ ಯಾರು ಈ ಪಾರ್ಟಿಯನ್ನು ಮುನ್ನಡೆಸಬೇಕು ಅನ್ನುವಂಥ ಚರ್ಚೆ ಇತ್ತು ಪಾರ್ಟಿ ಮುನ್ನಡೆಸಿದ್ದಾರೆ ಅದಾದ ನಂತರ ಯಾರು ಬರ್ತಾರೆ ಅನ್ನುವಂಥ ಚರ್ಚೆ ಇತ್ತು ಇವತ್ತು ಮೋದಿ ಬಂದಿದ್ದಾರೆ ಮೋದಿ ನಂತರ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳುವರು ಇದ್ದಾರೆ ಮೋದಿ ನಂತರ ಮೋದಿಗಿಂತ ಹೆಚ್ಚು ಸಾಮರ್ಥ್ಯ ಇರೋರು ನಮ್ಮ ಪಾರ್ಟಿಯಲ್ಲಿ ಇವತ್ತಿಗೂ ಇದ್ದಾರೆ ಬೆಳಕಿಗೆ ಬರೋದಕ್ಕೆ ಸ್ವಲ್ಪ ತಡ ಆಗ್ಬೋದು ಬಂದೇ ಬರುತ್ತೆ ಬೇರೆ ಪಾರ್ಟಿಯಲ್ಲಿ ಆ ರೀತಿ ತೋರಿಸಿ ಆದ ನಂತರ ಅಧ್ಯಕ್ಷಗಿರಿ ಮಾಡಿಕೊಳ್ಳಿಕ್ಕೆ ತಯಾರಿಲ್ಲ ಅವರು ನಾಯಕತ್ವದ ದೊಡ್ಡ ಒಬ್ಬ ಇನ್ನೊಬ್ಬರಿಗೆ ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ ನಾವು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಮೂರ್ನಾಲ್ಕು ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದೆ ಬೇರೆ ಬೇರೆ ಕಾರಣಗಳಿರ್ಬೋದು ಆದರೆ ಎಲ್ಲಿ ಗೊಂದಲ ಮಾಡ್ಕೊಂಡಿದ್ದೇವೆ ಎಲ್ಲಿ ಭಿನ್ನಮತ ಆಗಿದೆ ಎಲ್ಲೂ ಆಗಿಲ್ಲ ಅಂದರೆ ಹೊಸಬ್ರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಬಿ ಜೆ ಪಿಯಲ್ಲಿರುವಂಥ ಸಹಜವಾದಂಥ ಗುಣ ಅವಕಾಶಗಳು ಸಿಕ್ಕಿದೆ ಅಂದರೆ ಬೇರೆಯವ್ರ ಕಡೆ ಸಾಧ್ಯ ಇಲ್ಲ ನನ್ನ ಮನೆಯನ್ನು ಕೊಟ್ಟು ರಾಜಕೀಯ ಕುಟುಂಬ ಇಲ್ಲ ನಾನೇನು ಭಾಳ ದೊಡ್ಡ ಜಾತಿಯವನಲ್ಲ ನನ್ನ ಹತ್ರ ಏನು ಭಾಳ ಲಕ್ಷಾಂತರ ಕೋಟಿ ಅಂತ ರೂಪಾಯಿ ಹಣ ಇಲ್ಲ ಆದರೆ ಇವತ್ತು ಸಿಕ್ಕಿದೆ ಅಂದರೆ ಅದು ಪಾರ್ಟಿಯ ಕಾರಣಕ್ಕೆ ಸಿಕ್ಕಿದೆ ನಾನು ಬೇರೆ ಪಾರ್ಟಿಯಲ್ಲಿದ್ದೀರಿ ಅವಕಾಶ ಸಿಗ್ತಾನೆ ಇರಲಿಲ್ಲ ಅಷ್ಟೇ ಇವತ್ತು ಬೇರೆ ಪಾರ್ಟಿನಲ್ಲಿ ಅಧಿಕಾರ ಬೇಕು ಅಂತಂದರೆ ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿದ್ರೆ ಮಾತ್ರ ಅಧಿಕಾರ ಸಿಗುತ್ತೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ರೆ ಅಧಿಕಾರ ಸಿಗುತ್ತೆ ಅಂತೇಳಿ ಬೇರೆ ಪಾರ್ಟಿಯಲ್ಲಿ ಅನಿಸೋದಿಲ್ಲ ನಮ್ಮ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಅದು ಬೊಂಬೈ ಸರ್ಕಾರದ ರಿಮೋಟ್ ಕಂಟ್ರೋಲು ಕೇಶವ ಕೃಪದಲ್ಲಿದೆ ಯಾವ ರಿಮೋಟ್ ಕಂಟ್ರೋಲು ಇಲ್ಲ ಕೇಶವ ಕೃಪ ವ್ಯಕ್ತಿ ನಿರ್ಮಾಣವನ್ನು ಮಾಡುತ್ತೆ ಯಾವುದೇ ಕಂಟ್ರೋಲನ್ನು ಮಾಡೋದಿಲ್ಲ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ವ್ಯಕ್ತಿ ನಿರ್ಮಾಣವನ್ನು ಮಾಡುತ್ತೆ ವ್ಯಕ್ತಿಗಳ ನಿರ್ಮಾಣ ಮಾಡಿ ಮಾಡಿ ಕಳಿಸಿಕೊಡುತ್ತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಆ ನಿರ್ಮಾಣಗೊಂಡಂಥ ವ್ಯಕ್ತಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಈ ಹದಿನೆಂಟು ತಿಂಗಳ ಸರ್ಕಾರ ನಡೆಯುತ್ತೆ ನಂತರ ಮತ್ತೆ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಬರುತ್ತೆ ಭರವಸೆ ಇದೆಯಾ ನಿಶ್ಚಿತವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಆಗುವಂಥ ಹೊಸ ಸರ್ಕಾರ ಬಿಜೆಪಿ ಸರ್ಕಾರನೇ ಈಗಾಗಲೇ ಅಮಿತ್ ಶಾ ಸ್ಪಷ್ಟ ಮಾಡಿದ್ದಾರೆ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ಹೋಗ್ತೀವಿ ಅನ್ನೋದು ಒಂದು ಸ್ಪಷ್ಟ ಮಾಡಿದರೆ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಪೂರ್ಣ ಬಹುಮತದೊಂದಿಗೆ ಯಾವುದೇ ಕೊರತೆ ಆಗದಂತೆ ಪೂರ್ಣ ಬಹುಮತದೊಂದಿಗೆ ಹೊಸ ಸರ್ಕಾರವನ್ನು ರಚನೆ ಮಾಡುತ್ತೆ ಸಿಂದಗಿ ಮತ್ತು ಹಾನಗಲ್ ಉಪಚುನಾವಣೆ ನಿರಾಸವಾಗಿ ಗೆಲ್ತ ನಾಯಕತ್ವವನ್ನು ನಿರ್ಧಾರ ಮಾಡುತ್ತಾ ಏ ನಾಯಕತ್ವ ನಿರ್ಧಾರ ಮಾಡೋದಿಲ್ಲ ಆರಾಮ್ಸೆ ಗೆಲ್ತವೆ ನಾಯಕ ಈ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ನಾಯಕತ್ವ ನಿರ್ಧಾರ ಮಾಡುತ್ತೆ ಕೊನೆಯದಾಗಿ ವೀಕ್ಷಕರಿಗೆ ಕನ್ನಡಿಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಕನ್ನಡಕ್ಕಾಗಿ ನಾವು ಮಾತಾಡ ಮಾತಾಡ ಕನ್ನಡ ಈ ಅಭಿಯಾನವನ್ನು ಅತ್ಯಂತ ಯಶಸ್ವಿಗೊಳಿಸಿ ಇಪ್ಪತ್ತೆಂಟನೇ ತಾರೀಕಿನ ಸಮೂಹ ಗಾಯನದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಕನ್ನಡವನ್ನು ಮಾತನಾಡುವಂಥ ಕನ್ನಡದಲ್ಲಿ ಬರೆಯುವಂಥ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗೋಣ ಕನ್ನಡದ ಪುಸ್ತಕಗಳ ಖರೀದಿ ಕನ್ನಡದ ಸಿನಿಮಾವನ್ನು ನೋಡುವಂಥ ಪ್ರವೃತ್ತಿ ನಮ್ಮ ಮಕ್ಕಳಿಗೆ ನಮ್ಮ ಕನ್ನಡದ ಭಾವಗೀತೆಗಳನ್ನು ಜಾನಪದ ಗೀತೆಗಳನ್ನು ಕಲಿಸ್ಕೊಡುವಂಥ ಪ್ರಯತ್ನ ಅನ್ಯ ಭಾಷಿಗರಿಗೆ ಕನ್ನಡವನ್ನು ಕಲಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಅನ್ನುವಂಥದ್ದನ್ನು ನಾನು ರಾಜ್ಯದ ಜನರಿಗೆ ವಿನಂತಿ ಮಾಡ್ತೇನೆ ನಾನು ನಿಮ್ಮ ಸುದ್ದಿವಾಹಿನಕ್ಕೂ ವಿನಂತಿ ಮಾಡ್ತೇನೆ ಮುಂದಿನ ಒಂದು ವಾರ ಅನ್ಯ ಭಾಷೆಯನ್ನು ಬಳಸದೆ ಕನ್ನಡವನ್ನೇ ಬಳಸುವಂಥ ಪ್ರಯತ್ನವನ್ನು ನಿಮ್ಮ ಸುದ್ದಿವಾಹಿನಿಯೂ ಕೂಡ ಮಾಡಬೇಕು ಅನ್ನುವಂಥ ವಿನಂತಿ ಒಂದು ತಿಂಗಳ ವಿಶೇಷ ಅಭಿಯಾನವನ್ನು ಸರ್ಕಾರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ ನಿಮ್ಮ ಈ ಅಭಿಯಾನವನ್ನು ನಾನು ಕೇಳಲ್ಪಟ್ಟೆ ನಮ್ಮ ಇಲಾಖೆಯ ಜೊತೆ ಜೊತೆಯಾಗಿ ಅಭಿಯಾನವನ್ನು ಮಾಡ್ತಾ ಇದ್ದೀರಿ ನಾನು ನ್ಯೂಸ್ ಏಯ್ಟೀನ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಲಾಖೆ ಸಂಪೂರ್ಣವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಅಭಿಯಾನ ನಿಮ್ಮ ಸುದ್ದಿವಾಹಿನಿಯ ಮುಖಾಂತರವೂ ಕೂಡ ಯಶಸ್ವಿಯಾಗಲಿ ಅಂತ ನಾನು ಭಾವಿಸ್ತೇನೆ ಧನ್ಯವಾದ ಸರ್ ಇಷ್ಟೊತ್ತು ಸಚಿವ ಸುನಿಲ್ ಕುಮಾರ್ ಅವರು ಹಲವಾರು ಮಹತ್ತರ ವಿಷಯಗಳ ಬಗ್ಗೆ ನಮ್ಮ ಜೊತೆ ಮುಕ್ತವಾಗಿ ಮಾತಾಡಿದರು ಒಂದು ಇಂಧನ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಎರಡೂ ಇಲಾಖೆಗಳ ಅವರ ದೇವೋದ್ದೇಶಗಳ ಬಗ್ಗೆ ಅವರು ವಿವರವಾಗಿ ಮಾತಾಡಿದರು ಜೊತೆಗೆ ಪ್ರಸಕ್ತ ರಾಜಕಾರಣದ ಬಗ್ಗೆಯೂ ಕೂಡ ಅವರು ತಮ್ಮ ನಿಲುವುಗಳನ್ನು ಹಂಚಿಕೊಂಡರು ಇದೇ ಈ ಹೊತ್ತಿನ ವಿಶೇಷ